नमस्कार ನೆನ್ನೆ ದಿವಸ ನರಹರಿ ಕವಿ ರಚಿಸಿರುವಂತಹ ತೊರವೆ ರಾಮಾಯಣದ ಸುಂದರಕಾಂಡವನ್ನು ಮುಗಿಸಿದ್ದೀವಿ. ಡಿಸೆಂಬರ್ 31ರಿಂದ ನೆನ್ನೆಯ ತನಕ ಸುಂದರಕಾಂಡ ನಡೆಯಿತು. ಸುಮಾರು 10 ದಿವಸದ ಒಂದು ಕಂತಿನಲ್ಲಿ ನಾವು 9 ಸಂಧಿಯ ಸುಂದರಕಾಂಡವನ್ನು ಮುಗಿಸಿದ್ವಿ. ಈ ದಿವಸ ಸುಂದರಕಾಂಡವನ್ನೇ ಕಥಾವಸ್ತುವನ್ನಾಗಿ ಇಟ್ಟುಕೊಂಡು ತಿಪ್ಪಣಾರ್ಯ ಅನ್ನುವಂತಹ ಕವಿಗಳು ಹನುಮದ್ ವಿಲಾಸ ಅನ್ನುವಂತಹ ಪುಟ್ಟ ಕಾವ್ಯವನ್ನು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಚೆಂಪು ಶೈಲಿಯಲ್ಲಿ ಯಕ್ಷಗಾನ ರೂಪದಲ್ಲಿ ಅವರು ರಚನೆಯನ್ನು ಮಾಡಿದ್ದಾರೆ. ಇತ್ತೀಚಿನ ಕವಿಗಳು ಅವರು ಅದು ಹಾಡುವಾಗಲೇ ಅದರ ಬಗ್ಗೆ ಹೇಳ್ತಾರೆ. ಇದು ತುಂಬ ಅತ್ಯದ್ಭುತವಾದಂತಹ ಒಂದು ಕಾವ್ಯ, ಪ್ರೌಢಿಮೆಯಾದ ಕಾವ್ಯ ಅಂತ ಕೂಡ ಹೇಳ್ಬೋದು. ವೃತ್ತಗಳಿರ್ಬೋದು, ಮಟ್ಟಿರ್ಬೋದು, ತ್ರಿಪದಿಗಳಿರ್ಬೋದು, ಚೌಪದಿಗಳಿರ್ಬೋದು, ಕಂದಪದ್ಯಗಳಿರ್ಬೋದು, ವಚನಗಳಿರ್ಬೋದು, ಎಲ್ಲ ವಿಶಿಷ್ಟವಾಗಿ ಕಾವ್ಯದ ಪ್ರಕಾರಗಳಷ್ಟೂ ಕೂಡ ಅದರೊಳಗಡೆ ಇದೆ. ಇಡೀ ಆ ಕಾವ್ಯವನ್ನು ಒಂದು 2-2 ಗಂಟೆ ಹಾಡಬೇಕು ಅಂದರೆ ಒಂದು 10 ಗಂಟೆಗಳ ಕಾಲ ಬೇಕಾಗತ್ತೆ. ನಾವು ಇವತ್ತು ಅದನ್ನು 2 ಗಂಟೆ ಒಳಗಡೆ ಕನ್ನಡಿಯಲ್ಲಿ ಆನೆ ತೋರಿಸ್ತೀವಿ. ಇನ್ನೊಮ್ಮೆ ಅದಕ್ಕೆ ಅವಕಾಶ ಸಿಕ್ಕಿದ್ರೆ ಪೂರ್ತಿ ಎಲ್ಲ ಪದ್ಯಗಳನ್ನು ಹಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ಇಂತಹ ಒಂದು ಸದವಕಾಶವನ್ನು ಮಾಡಿಕೊಟ್ಟಿರುವಂತಹ ನಮ್ಮ ನೆಚ್ಚಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ನಮ್ಮ ಹೃದಯ ತುಂಬಿದ ಕೃತಜ್ಞತೆಗಳು. ಗಮಕ ಕಲಾ ಪರಿಷತ್ತು ಬೇಕಾದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ. ಅದರಲ್ಲಿ ತುಂಬ ಮುಖ್ಯವಾದ್ದು ತೊರವೆಯ ರಾಮಾಯಣದ 50 ಕಂತುಗಳು. ಈಗ ಸುಮಾರು 27-28 ಕಂತಾಯಿತು, ಇನ್ನೂ ಒಂದು 22 ಇದೆ. ಇನ್ನೂ ಈ ತಿಂಗಳೇ ಇನ್ನೂ 6, 7, 8, 9, 10 ಇದೆ. ಅದಾದಮೇಲೆ ಮಾರ್ಚಲ್ಲಿ ಒಂದು 5 ದಿವಸ ಇದೆ, ಜೂನಲ್ಲಿ ಒಂದು 5 ದಿವಸ ಇದೆ, ಅದಾದಮೇಲೆ ಇನ್ನೊಂದು 5-6 ಉಳಿಯತ್ತೆ, ಅಲ್ಲಿಗೆ ಕಂತು ಮುಗಿಯತ್ತೆ. ಇಂತಹ 50 ಕಂತುಗಳನ್ನು ಮಾಡೋದಕ್ಕೆ ನಮಗೆ ಹಣದ ಸಹಾಯವನ್ನು ಇನ್ಫೋಸಿಸ್ ಮಾಡಿದೆ, ಅವರಿಗೂ ನಮ್ಮ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸ್ತೀವಿ. ದಿನ ಹೇಳೋದು ಬೇಡ ಅಂತ ಎಷ್ಟೋ ದಿವಸ ಬಿಡ್ತಾ ಇದ್ವಿ, ಇವತ್ತು ಹೇಳೋಣ ಅನ್ನಿಸ್ತು, ನಾನು ಹೇಳ್ತಾ ಇದ್ದೀನಿ. ಇವತ್ತು ವಿಶೇಷವಾದಂತಹ ಒಂದು ಕಾವ್ಯವಾಚನ ವ್ಯಾಖ್ಯಾನ ಅಂತ ಹೇಳ್ಬೋದು. ಇದು ಯಕ್ಷಗಾನದ ರೀತಿಯಲ್ಲಿ ಇರೋದ್ರಿಂದ ನಾವು ದಿನ ಏನು ವಾಚನ ವ್ಯಾಖ್ಯಾನ ಮಾಡೋದ್ವಲ್ಲ ಆ ರೀತಿಯಲ್ಲಿ ಬರೋದಿಲ್ಲ. ಇವತ್ತು ಇದನ್ನು ತುಂಬ ಅಭ್ಯಾಸ ಮಾಡಿಸಿದವರು ಶ್ರೀಯುತರಾದಂತಹ ಕನಕ ಪುರಂದರ ವಿಜೇತರಾಗಿದ್ದಂತಹ ರಾಘವೇಂದ್ರರಾಯರು. ಅವರು ತುಂಬ ಜನಕ್ಕೆ ಹೇಳಿಕೊಟ್ರು. ನಾನು ಇವರು ಬಂದು ಹೊಸದು ಆವಾಗ ಅವರ ಹತ್ರನೇ ನಾನು ಕಲ್ತ್ಕೊಂಡು ಆಮೇಲೆ ನಾನು ಅನೇಕರಿಗೆ ಹೇಳಿಕೊಟ್ಟೆ. ಆ ಅನೇಕರಲ್ಲಿ ಶೋಭಾ ಶಶಿಧರ್ ಕೂಡ ಒಬ್ಬರು. ಅವರು ಇಷ್ಟು ಜನಕ್ಕೂ ಕಲಿಸಿದ್ದಾರೆ ಅಂದರೆ ಶಿಷ್ಯರು ಪ್ರಶಿಷ್ಯರು ಅವರೆಲ್ಲರೂ ಕೂಡ. ಈಗ ರಾಘವೇಂದ್ರರಿಗೆ ನಾವೆಲ್ಲರೂ ಶಿಷ್ಯರು. ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲೇ ಒಂದು ಮೊಟ್ಟುಗಳನ್ನು ಹೇಳ್ಕೊಡೋದಕ್ಕೆ ಒಬ್ಬರು ಬೇಕಾಗಿತ್ತು. ನಾವೇ ರಾಗ ಹಾಕ್ಕೊಂಡು ಹಾಡಿಬಿಟ್ರೆ ಆ ರುಚಿ ಬರಲ್ಲ. ಅದಕ್ಕೆ ಸರಿಯಾದಂತಹ ಒಂದು ಕ್ರಮ ಇದೆ. ಅದಕ್ಕೆ ಆ ಕ್ರಮದಂತೆ ರಾಘವೇಂದ್ರರು ಹೇಳಿಕೊಟ್ರು. ಕೆಲವು ರಾಗಗಳನ್ನು ನಾವು ಬದಲಾಯಿಸ್ಕೊಂಡ್ವಿ. ಯಾಕೆಂದರೆ ಬರೀ ಕಾಂಬೋದಿ, ಬರೀ ಮೋಹನ, ಇಲ್ಲೇ ಬರೀ ಅದದೇ ರಾಗಗಳಿತ್ತು ಅಲ್ಲಿ, ನಾದನಾಮಕ್ರಿಯೆ. ಅದನ್ನು ಕೆಲವು ರಾಗಗಳನ್ನು ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಮಾಡಿ ರಾಘವೇಂದ್ರ ಹತ್ರ ಹಾಡಿ ತೋರಿಸಿ ಅವ್ರ ಮುಂದೆನೇ ಅದನ್ನು ಪ್ರೆಸೆಂಟ್ ಮಾಡಿ ಅವ್ರ ಹತ್ರ ಭೇಷ್ ಅನ್ನಿಸ್ಕೊಂಡ ಮೇಲೆ ನಾವು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ದು. ಹಾಗಾಗಿ ನಮಗೆ ಎಲ್ಲರಿಗೂ ಗುರುಗಳು ರಾಘವೇಂದ್ರ ಇವರು ಎಲ್ಲ ವಿಚಾರದಲ್ಲೂ ಕೂಡ. ಅಂಥವರನ್ನು ನಾವು ಇವತ್ತು ನೆನೆಸ್ಕೊಳ್ತಾ ಹನುಮದ್ ವಿಲಾಸಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇವತ್ತು ಶೋಭಾ ಶಶಿಧರ್ ಅವರ ಜೊತೆಯಲ್ಲಿ 6 ಜನ ಅವರು ಹಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಪರಿಚಯವನ್ನು ಬರೀ ಹೆಸರು ಹೇಳ್ತಾ ಶೋಭಾ ಶಶಿಧರ್ ಅವರ ಪರಿಚಯವನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಶೋಭಾ ಶಶಿಧರ್ ಅವರು 19/12/62 ಭದ್ರಾವತಿಯಲ್ಲಿ ಜನಿಸಿದವರು. ತಂದೆಯಾದಂಥವರು ಶ್ರೀಯುತ KN ಸೋಮಶೇಖರ, ತಾಯಿ ಸುಭದ್ರ. ಅವರು ಕೂಡ ದೊಡ್ಡ ಗಮಕಿಗಳಾಗಿದ್ದರು. ನಮ್ಮ ಗಮಕ ಕಲಾ ಪರಿಷತ್ ಒಂದು ಸಮ್ಮೇಳನದಲ್ಲಿ ಅವರು ಕೂಡ ಭಾಗವಹಿಸಿದರು ಚಿಕ್ಕಮಗಳೂರಲ್ಲಿ. ಅವಾಗ ನಾನು ಕೂಡ ಹೋಗಿದ್ದೆ. ಇವರ ವಿದ್ಯಾಭ್ಯಾಸ BA ಮತ್ತು ಸಂಗೀತದಲ್ಲಿ ಸೀನಿಯರು.
ಗಮಕವನ್ನು ತಾಯಿಯಿಂದ ಆರಂಭ ಮಾಡಿದ್ರು. ಆಮೇಲೆ ರಾಘವೇಂದ್ರರು ಅನೇಕರಿಂದ ಕಲ್ತಿದ್ದಾರೆ, ಕೆಲವನ್ನು ನನ್ನ ಹತ್ರನೂ ಕಲ್ತಿದ್ದಾರೆ. ಹಾಗಾಗಿ ಒಬ್ಬರೇ ಗುರುಗಳ ಹೆಸರನ್ನು ಹೇಳೋದಕ್ಕೆ ಸಾಧ್ಯವೇ ಆಗಲ್ಲ. ನನಗೂ ಹಾಗೆ ಆಗಿದೆ. ಅದರಲ್ಲಿ ಹೇಳ್ತಾರಲ್ಲ, ವರ್ಣ ಮಾತ್ರ ಕಲಿಸಿದಾತಂ ಗುರು. ಯಾರ ಹತ್ರ ಏನೆಲ್ಲ ನಾವು ತಗೋತೀವಿ ಎಲ್ಲರನ್ನು ನಾವು ಗುರು ಸ್ಮರಣೆಯಲ್ಲಿ ನಾವು ಅವರನ್ನು ಧ್ಯಾನ ಮಾಡೋಣ ಅಂತ ಹೇಳ್ತಾ ಅನೇಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಆಮೇಲೆ ಕ್ಲಾಸಸ್ ಮಾಡ್ತಾಯಿದ್ದಾರೆ. ನಮ್ಮ ಗಮಕ ಕಲಾ ಪರಿಷತ್ತಿನ ಪರೀಕ್ಷೆಗಳು ಐದಿದೆ. ಆ ಐದು ಪರೀಕ್ಷೆಗಳಿಗೆ ತಯಾರು ಮಾಡ್ತಾಯಿದ್ದಾರೆ. ಅನೇಕ ಶಿಷ್ಯರನ್ನು ಬೋಧಕರಾಗಿದ್ದಾರೆ, ಪರೀಕ್ಷಕರಾಗಿದ್ದಾರೆ. ಹೀಗಾಗಿ ಅವರು ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ, ಶ್ರೀ ವೀಣಾ ವಾಣಿ ಸಂಗೀತಾಲಯ ಅಂತ. ಅಲ್ಲಿ ಸಂಗೀತವನ್ನು ಹೇಳ್ಕೊಡ್ತಾರೆ, ಭಜನೆಗಳನ್ನು ಹೇಳ್ಕೊಡ್ತಾರೆ, ದೇವರಾಮ ಗಮಕ ಎಲ್ಲ ಭಾವಗೀತೆ ಎಲ್ಲವನ್ನು ಹೇಳ್ಕೊಡ್ತಾರೆ. ಮನೆ ಮನೆಗಳಲ್ಲಿ ಅನೇಕ ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾರೆ. ಅವರ ಮನೆಯಲ್ಲೇ 10-12 ವರ್ಷ ಏಕಪ್ರಕಾರವಾಗಿ ಬುಧವಾರ ಕಾರ್ಯಕ್ರಮ ಅನೇಕ ಕಾವ್ಯಗಳನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಅವರ ಕಾವ್ಯವಾಚನ ನಡೆದಿದೆ. ಪದ್ಮನಾಭನಗರದಲ್ಲಿ ಶ್ರೀ ಲಕ್ಷ್ಮೀಕಾಂತ ದೇವಸ್ಥಾನ ಇದೆ ಈಗಲೂ. ಅಲ್ಲಿ ವರ್ಷಾನುಗಳಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಲ್ಲಿ ತೊರವೆ ರಾಮಾಯಣನ ಪೂರ್ತಿ ಮಾಡಿದವರು ಶೋಭಾ ಅವರು, ನಾನು ಮಾಡಲಿಲ್ಲ ಅವಾಗ. ಅವಾಗ ಅವರು 7 ವರ್ಷಗಳ ಪರ್ಯಂತ ತೊರವೆ ರಾಮಾಯಣವನ್ನು ಅವರೇ ಮಾಡಿದ್ದು. ಹೀಗಾಗಿ ಅವರಿಗೆ ತೊರವೆ ರಾಮಾಯಣದ್ದು ನೀರು ಕುಡಿಯೋಷ್ಟು ಸರಾಗ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರ ವಾಚನವನ್ನು ನಾಡಿದ್ದು ನಾವು ಕೇಳ್ತಾ ಇದ್ದೀವಿ. ನಾಡಿದ್ದು ಅವ್ರು ಹಾಡ್ತಾ ಇದ್ದಾರೆ ತೊರವೆ ರಾಮಾಯಣವನ್ನು. ಮತ್ತು ಆಕಾಶವಾಣಿ ದೂರದರ್ಶನದ ಕಲಾವಿದೆಯವರು ಎಲ್ಲದಕ್ಕಿಂತ ಹೆಚ್ಚು ಜೀ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ಸೀಸನ್ 11 ಈ ವಯಸ್ಸಿನಲ್ಲಿ ಸ್ಪರ್ಧಿಯಾಗಿ ಹೋದರು. ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಟ್ ತುಂಬ ಇಂಪಾರ್ಟೆಂಟು. ಅದು ಅವರು ನಾನು ಹಿರಿಯಳಾಗಿದ್ದೀನಿ ಹೋಗ್ಬೋದೋ ಇಲ್ಲವೋ ಅಂತ ಹಿಂದೇಟ್ ಹಾಕಿದೆ. ಅವರಿಗೆ ಏನು ಸಾಮರ್ಥ್ಯ ಅದನ್ನು ಮಾಡಿ ತೋರಿಸಿದ್ರು, ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಹೊಡಿತೀರಾ. ಇಂತಹ ಮೇಧಾವಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಗಮಕ ಸಾಧಕಿ ಅಂತ, ಆಮೇಲೆ ಪದ್ಮನಾಭನಗರದಲ್ಲಿ ನಮ್ಮ ಸಾಧಕಿಯರು ಅಂತ, ಗಮಕ ಕೋವಿದೆ ಅಂತ. ನಾನು ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಇದ್ದಾಗ ಕನಕಪುರದಲ್ಲಿ ಅವರಿಗೆ ನಮ್ಮ ಸಾಧಕರು ಅಂತ ಮಾಡಿದಾಗ ಗಮಕಕ್ಕೆ ಒಂದು ಪ್ರೋತ್ಸಾಹದಾಯಕವಾದಂತಹ ಒಂದು ಸನ್ಮಾನ ಮಾಡಿದ್ವಿ. ಹೀಗೆ ಅನೇಕ ಸನ್ಮಾನಗಳು ಇನ್ನೂ ಬರೋದಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟೇ ಸಾಲದು, ಬೇಕಾದಷ್ಟು ಬರಲಿ ಅವರಿಗೆ ಅಂತ ಹೇಳ್ತಾ ಅನೇಕ ಶಿಷ್ಯರನ್ನು ತರ್ತಾ ಇರುವಂತಹ ದೊಡ್ಡ ಗುರು ಅವರು. ಅವರಿಗೆ ಅನೇಕ ಶಿಷ್ಯರು, ಇನ್ನೂ ಒಳ್ಳೊಳ್ಳೆ ಶಿಷ್ಯರು ಸಿಕ್ಕಲಿ ಅಂತ ಆಶಿಸ್ತೇನೆ. ಇವತ್ತು ಅವ್ರ ಜೊತೆ ಹಾಡ್ತಾ ಇರೋದು ಅವರ ಮಗಳು ಕುಮಾರಿ ಅಪರ್ಣ, ಇನ್ನೊಬ್ಬರು ಸುವರ್ಣ ಶ್ರೀಕಂಠಮೂರ್ತಿ, ಮತ್ತೊಬ್ಬರು ಶ್ರೀಮತಿ ಸುಧಾ ಶ್ರೀಧರ್, ಇನ್ನೊಬ್ಬರು ಪ್ರಿಯದರ್ಶಿನಿ ಶಿವರಾಮ್ ಭಟ್, ಇನ್ನೊಬ್ಬರು ರಮ್ಯಾ ಪ್ರಸಾದ್. ಇವತ್ತಿನ ಈ ಕಾರ್ಯಕ್ರಮವನ್ನು ಬರೀ ಹಾಡಿದ್ರೆ ಸಾಲಲ್ಲ ಅಂತ ಹೇಳಿಬಿಟ್ಟು ನಾವು ನಿವೇದಕರ ಪಾತ್ರವನ್ನು ಇಬ್ಬರಿಗೆ ಕೊಟ್ಟಿದ್ದೀವಿ. ಮಧ್ಯೆ ಅವರು ಕಾಮೆಂಟ್ರಿಯನ್ನು ಹೇಳ್ತಾ ಹೋಗ್ತಾರೆ, ಅದರಲ್ಲಿ ಶ್ರೀಮತಿ ಚಂದ್ರಿಕಾ ಮತ್ತು ಶ್ರೀಮತಿ ವಿಜಯ ರಂಗನಾಥ್ ಅವರು. ಅವರು ನನ್ನ ಪರಿಚಯ ಮಾಡಲೇಬೇಡಿ ಅಂದ್ಬಿಟ್ರು, ಬೆಸ್ಟ್ ಅದು. ಯಾಕೆ ಅಂದರೆ ನಮ್ಮ ಕರ್ನಾಟಕ ಗಮಕ ಕಲಾ ಪರಿಷತ್ತಲ್ಲಿ ಶಾಂತಾ ಗೋಪಾಲು, ನಾನು, ಅವರು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅವರು ಖಜಾಂಚಿಯ ಕೆಲಸ ಮಾಡ್ತಿದ್ದಾರೆ, ಅವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾವೆಲ್ಲ ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಪರಿಚಯ ಏನು ಬೇಡ ಅಂದರು, ಆದರೂ ಒಂದು 2-6 ಹೇಳೋಣ ಅಂತ ನನಗಾಸೆ. ಶ್ರೀಮತಿ ವಿಜಯ ರಂಗನಾಥ್ ಅವರು MA BEd, ನನ್ನ ಹತ್ರ ಏನು ಅವರೇನು ಗಮಕ ಕಲ್ತಿಲ್ಲ, ವ್ಯಾಖ್ಯಾನ ಮಾಡಿದ್ದಾರೆ ನನ್ನ ಜೊತೆ ಬೇಕಾದಷ್ಟು. ಆಮೇಲೆ ಅನೇಕ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಹೈದರಾಬಾದ್ಗೆ ಕರ್ಕೊಂಡು ಹೊರಟೋಗಿದ್ದೆ, ಅದೇ ಒಂದು ದೊಡ್ಡ ವಿಚಾರ. ಕಷ್ಟಪಟ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವರಿಗೆ, ತುಂಬ ಚೆನ್ನಾಗಿ ಮಾಡಿದ್ರು. ಪುರಂದರದಾಸರ ಅಲ್ಲಿ ಒಂದು ಸಮಾರೋಪ ಸಮಾರಂಭ ಇಟ್ಕೊಂಡಿದ್ದರು, ಅಲ್ಲಿ ನಾವು ಹಾಡಿದ್ವಿ. ಇವಾಗ ಪರಿಷತ್ತಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಅವರು ಅಂಜನಾ ಮಹಿಳಾ ಬಳಗ ಅಂತ ಒಂದು ಮಾಡಿಕೊಂಡು ಅನೇಕರನ್ನು ತಯಾರು ಮಾಡ್ತಾಯಿದ್ದಾರೆ, ಮಹಿಳೆಯರನ್ನು. ಸಂಪ್ರದಾಯದ ಹಾಡು, ಮದುವೆ ಇರಬಹುದು, ಹುಟ್ಟದಬ್ಬ ಇರಬಹುದು, ಚೌಲ ಇರಬಹುದು, ನಾಮಕರಣ ಇರಬಹುದು, ಅಥವಾ ಬಸರಿಗೆ ಆರ್ತಿ ಇರ್ಬೋದು, ತೊಟ್ಲಿಗೆ ಹಾಕೋ ಶಾಸ್ತ್ರದ ಹಾಡುಗಳಿರ್ಬೋದು, ಅದನ್ನು ಗ್ರೂಪ್ಗಳು ಮಾಡಿ ಬೇಕಾದಷ್ಟು ಕಡೆ ಹಾಡ್ತಾ ಇದ್ದಾರೆ. ನಾನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಇದರೊಳಗಡೆ ಮಾಡಿಸಿದ್ದೆ, ನಾನು ಓಪನ್ ಏರ್ ಥಿಯೇಟ್ರಲ್ಲಿ ಮಾಡಿಸಿದ್ದೆ. ಅದು ಎಲ್ಲ ಪ್ರಪಂಚದ ಕಡೆಗೆಲ್ಲ ಹೋಯಿತು, ಅದೆಲ್ಲ ಬ್ರಾಡ್ಕಾಸ್ಟ್ ಆಯಿತು. ಅಂತಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ, ಯಾರು ಕೇಳಿದ್ರು ಹೇಳ್ಕೊಡ್ತಾರೆ. ನೀವು ಕೂಡ ಗ್ರೂಪ್ ಮಾಡ್ಕೊಂಡು ಕರೀರಿ, ಅವರು ಬಂದು ಹೇಳ್ಕೊಡ್ತಾರೆ. ಇನ್ನೂ ಅನೇಕರು ಇದರಲ್ಲಿ ಸಿದ್ಧರಾಗ್ರಿ ಅಂತ ಹೇಳ್ತಾ ಒಂದನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ವಿಚಿತ್ರವಾದಂತಹ ಒಂದು ಪದ್ಯ, ವಿನಾಯಕ ಅವರು ಅವತ್ತು ಅದನ್ನು ಹೇಳಬೇಕು ಅಂತ ಇಟ್ಕೊಂಡಿದ್ರಂತೆ.
ಟೈಮ್ ಆಯಿತು ಅಂತ ಕಣ್ಣಾಡಿಸ್ದೆ ನೀನು, ಅದಕ್ಕೆ ನಿಲ್ಲಿಸ್ಬಿಟ್ರು ಅವರು. ಅವರ ಆಸೆಯಂತೆ ಅದನ್ನು ಇವತ್ತು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂತಹ ಒಂದು ಕಂದ ಪದ್ಯ ಹಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ಚೂರು ಸಣ್ಣ ಮಾಡಿ. ಅದು ಒಗಟಿದ್ದಾಗಿದೆ ಶುರುವಿನಲ್ಲಿ, ಆಮೇಲೆ ಅರ್ಥ ಹೇಳ್ತೀನಿ. ನಾಲ್ಕರ ಅಣುಗತಾನು ಎರಡನು ದಾಂಟುದಲಿ ಒಂದರ ಸುತೆಯನು ಕಂಡ ಮೂರನೆಲ್ಲರಿಗೆ ಮುಟ್ಟಿಸುತ್ತಾಗ ಐದರ ಮಾರ್ಗದಲ್ಲಿ ತಾನ್ ಐತಂದ. ನಮ್ಮಲ್ಲಿ ಪಂಚಭೂತಗಳಿದೆ. ಒಂದನೇದು ಭೂಮಿ, ಎರಡನೇದು ನೀರು, ಮೂರನೇದು ಅಗ್ನಿ, ನಾಲ್ಕನೇದು ವಾಯು, ಐದನೇದು ಆಕಾಶ. ಅದನ್ನು ಸೇರಿಸಿ ಒಂದು ಕಂದ ಪದ್ಯವನ್ನು ಜಿ ಪಿ ರಾಜರತ್ನಂ ಅವರು ರಚನೆ ಮಾಡಿದ್ದಾರೆ. ಈಗ ಹಾಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗತ್ತೆ. ನಾಲ್ಕರಣುಗತಾನು ವಾಯುಪುತ್ರನು ಎರಡನು ದಾಂಟು ತಲಿ ನೀರನು ದಾಂಟು ತಲಿ ಒಂದರ ಸುತೆಯನು ಕಂಡ ಭೂಪುತ್ರಿ ಸೀತೆಯನು ಕಂಡ ಮೂರನೆಲ್ಲರಿಗೆ ಮುಟ್ಟಿಸುದ ಅಗ್ನಿಯನು ಮುಟ್ಟಿಸುದ ಐದರ ಮಾರ್ಗದಲ್ಲಿ ತಾನೈ ತಂದ ಆಕಾಶ ಮಾರ್ಗದಲ್ಲಿ ತಾ ಹಿಂತಿರುಗಿದ. ಜಿ ಪಿ ರಾಜರತ್ನಂ ಹತ್ರ ಮೊದಲು ನಾನು 60th ಪ್ರೈಸ್ ತೊಗೊಂಡಿದ್ದೆ, ಅದು ಜ್ಞಾಪಕ ಆಯಿತು ಇವತ್ತು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಕನ್ನಡಿ ಕೊಟ್ಟಿದ್ದರು. ಆ ಕನ್ನಡಿ ನಿಜವಾಗ್ಲೂ ನಮ್ಮಲ್ಲೇನು ತಪ್ಪಿದೆಯೋ ಅದನ್ನು ಕಂಡುಹಿಡಿಯುವಾಗ ಮಾಡತ್ತಲ್ವ, ತುಂಬ ಒಳ್ಳೆಯದನ್ನು ಕೊಟ್ಟಿದ್ರು. ತುಂಬ ವರ್ಷ ಇಟ್ಕೊಂಡಿದ್ದೆ, ನನ್ನ ಮಗಳು ಎತ್ತ ಒಡೆದಾಕ್ಬಿಟ್ಲು. ಅವತ್ತು ತುಂಬ ಬೇಜಾರಾಯಿತು ನನಗೆ. ಇರಲಿ, ಸುಮ್ಮನೆ ಜಿ ಪಿ ರಾಜರತ್ನಮ್ಮನ್ನು ನೋಡಿದ್ದೆ, ಅವ್ರ ಕೈಯಿಂದ ತೊಗೊಂಡಿದ್ದೆ ಅನ್ನೋದೇ ದೊಡ್ಡ ವಿಚಾರ. ಈಗ ಸುಂದರಕಾಂಡದ ಈ ಯಕ್ಷಗಾನ ರೂಪದ ವಾಚನ ವ್ಯಾಖ್ಯಾನ ಆರಂಭವಾಗ್ತಾ ಇದೆ. ತಿಪ್ಪಣಾರ್ಯರಿಂದ ರಚಿಸಲ್ಪಟ್ಟಿರುವ ಶ್ರೀ ಹನುಮದ್ವಿಲಾಸ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನವನ್ನು ಈಗ ನಾವು ಕೇಳೋಣ. ಇದು ಯಕ್ಷಗಾನ ರೂಪದಲ್ಲಿದೆ. ಈ ಹಾಡುಗಳಿಗೆ ಮಟ್ಟು ಎನ್ನುತ್ತಾರೆ. ಇದು ಚಂಪೂ ಕಾವ್ಯದ ಶೈಲಿಯಲ್ಲಿದೆ. ಹಾಗಾಗಿ ವೃತ್ತಗಳು, ಕಂದ ಪದ್ಯಗಳು, ವಚನ, ದ್ವಿಪದಿ, ಸೀಸಪದ್ಯ, ಶ್ಲೋಕ, ಗೀತಿಕಾ, ಯಾಲಪದ, ಜಂಪೆ, ತ್ರಿಪದಿ, ಕುರುಕು ಜಂಪೆ, ರಗಳೆ, ಅದರಲ್ಲಿ ಮಂದಾನಿಲ ರಗಳೆ ಮುಂತಾದ ಪ್ರಕಾರಗಳಿಂದ ಕನ್ನಡ ಸಾಹಿತ್ಯ ವಿಜೃಂಭಿಸಿದೆ. ಇಲ್ಲಿ ಕವಿಗಳು ಸುಮಾರು 19th ಪ್ರಾರಂಭದಲ್ಲಿ ಕೋಲಾರ ಜಿಲ್ಲೆಯ ಚಿಂತನಪಲ್ಲಿಯಲ್ಲಿದ್ದು ಅನಂತಪುರ ಜಿಲ್ಲೆಯ ಖದರಿ ಅಂದರೆ ಖಾದ್ರಿ ನರಸಿಂಹದೇವರ ಅಂಕಿತದಲ್ಲಿ 3 ಕಾವ್ಯಗಳನ್ನು ರಚಿಸಿರುವರು. ಅವುಗಳು ಹನುಮದ್ವಿಲಾಸ, ಕುಚೇಲೋಪಾಖ್ಯಾನ, ಕಾಳಿಂಗಮರ್ದನ. ರಾಮಾಯಣದ ಹೃದಯ ಭಾಗ ಸುಂದರಕಾಂಡ, ಅದೇ ಹನುಮದ್ವಿಲಾಸ. ಬಾಲಕಾಂಡದಲ್ಲಿ ವಾನರ ವೀರರ ಜನನದ ವಿಷಯವಿದ್ದರೂ ಮೊದಲು ಹನುಮನನ್ನು ಕಿಷ್ಕಿಂಧಾಕಾಂಡದ ಮೊದಲ ಭಾಗದಲ್ಲಿ ಕಾಣುವೆವು. ಹನುಮಂತನ ಬಗೆಗಿನ ವಿಷಯ ಈ ರೀತಿ ಇದೆ. ಬ್ರಹ್ಮನ ಪತ್ನಿ ಕುಶಸ್ಥಲಿ, ಕುಶಸ್ಥಲಿಯ ಮಗ ಕಿಷ್ಕಿ, ಅವನ ಮಗ ವೃಕ್ಷ, ವೃಕ್ಷರಾಜನ ಮಗಳು ಅಂಜನೆ ಹಾಗೂ ಗಂಡು ಮಕ್ಕಳು ವಾಲಿ ಮತ್ತು ಸುಗ್ರೀವರುಗಳು. ಇತ್ತ ಕಡೆ ಮೇರು ಪರ್ವತದಲ್ಲಿದ್ದ ಕಪಿಗಳ ರಾಜ ಕೇಸರಿ, ಇವನ ಪತ್ನಿ ಅಂಜನೆ. ಶಿವನಿತ್ತ ಶುಕ್ತಿಯ ಶಕ್ತಿಯಿಂದ ಈ ದಂಪತಿಗಳಿಗೆ ವಾಯುದೇವನೇ ಪುತ್ರನಾಗಿ ಜನಿಸಿದನು ಚೈತ್ರ ಶುದ್ಧ ಹುಣ್ಣಿಮೆಯಂದು. ಶಿಶು ಹುಟ್ಟುವಾಗಲೇ ವೇದಮಯವಾದ ಪವಿತ್ರ ರತ್ನಕುಂಡಲ, ವಿವಿಧ ಪುರಾಣಗಳ ಬ್ರಹ್ಮದಂಡ, ಇಂದ್ರಿಯ ನಿಗ್ರಹವೆಂಬ ಕೌಪೀನ ಮತ್ತು ಶಾಸ್ತ್ರವೆಂಬ ಯಜ್ಞೋಪವೀತವನ್ನು ಧರಿಸಿ ಬಂದನು ಈತ. ಆಟಕ್ಕೆ ಪಾಠಕ್ಕೆ ಮೊದಲು ನಾಟಿ ಎನ್ನುವುದು ಪ್ರಚಲಿತವಾಗಿದೆ.
ಅದರಂತೆ ಕವಿಯ ಆರಾಧ್ಯ ದೈವ ಖಾದ್ರಿ ನೃಸಿಂಹನನ್ನು ಕಂದ ಪದ್ಯದಲ್ಲಿ ಸ್ತುತಿಸಿ ನಂತರ ಶ್ರೀರಾಮಚಂದ್ರನನ್ನು ಗುಣಗಾನ ಮಾಡುತ್ತಿದ್ದಾರೆ. ಜಯ 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 ರಾಮಚಂದ್ರ. ರಾಮನು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವ. ಕಳೆದದ್ದು ಸಿಕ್ಕುವ ನಕ್ಷತ್ರವಂತೆ, ಅಂದರೆ ದೇವತೆಗಳಿಗೆ ಕಳೆದಿದ್ದ ಸ್ವಾತಂತ್ರ್ಯ ಸಿಕ್ಕಿತು. ಯಾಕೆಂದರೆ ರಾವಣ ತನ್ನ ಮನೆಯ ಆಳುಗಳನ್ನಾಗಿ ಮಾಡಿಕೊಂಡಿದ್ದನಲ್ಲ ಅವರನ್ನೆಲ್ಲ. ಮತ್ತೂ ಒಂದು ಮಾತು ಹೇಳ್ತಾರೆ, ರಾಮ ಕಾಷಾಯವನುಡದ ಯತಿ, ಸಂಸಾರ ಪಾಶಕ್ಕೆ ಎಟುಕದ ಗೃಹಿ, ದೋಷಿಯ ದೋಷವ ಕೊಂದವ ಎಂದು. ಆದರ್ಶ ಮಾನವನಾದವ ಈತ ರಾಮ. ಇನ್ನೂ ಹೇಳೋದಾದ್ರೆ ರಾಮೋ ವಿಗ್ರಹಾನ್ ಧರ್ಮ ಅಲ್ಲವೇ. ಇನ್ನು ಮುಂದೆ ಕೇಳೋಣ ಲಕ್ಷ್ಮಿಯ, ಲಕ್ಷಣವುಳ್ಳ ಲಕ್ಷ್ಮಿಯ, ಅದೇ ಸಮುದ್ರ ರಾಜನ ಪುತ್ರಿಯ ಪ್ರಾರ್ಥನೆಯನ್ನ ಕಂದಪದ್ಯ ಮತ್ತು ವಚನದಲ್ಲಿ ರಾಗ ಕಲ್ಯಾಣಿಯಲ್ಲಿ. ಪದ್ಮಾಕ್ಷಿ ಪದ್ಮ ಸಂಭವೇ ಪದ್ಮಾಲಯೇ ಪದ್ಮಪಾಣಿ ಪದ್ಮಪದಯುಗೇ
ಇಂತು ಸರ್ವೋತ್ತಮರಾದ ಶ್ರೀಹರಿ ಲಕ್ಷ್ಮಿಯರಂ ಭಜಿಸಿ ಜಗತ್ಪ್ರಾಣಪುತ್ರನಾದ ಶ್ರೀಮದಾಂಜನೇಯ ಸ್ವಾಮಿಯನು ಇಂತೆಂದು ಸ್ತೋತ್ರವಂ ಮಾಡುತ್ತಿದ್ದನು. ಶ್ರೀ ಹನುಮದ್ವಿಲಾಸ ಕಾವ್ಯದ ಕಥಾನಾಯಕ ಹನುಮ ಅಲ್ಲವೇ? ಆತ ಕಾಂಚನಾದ್ರಿ ಕಮನೀಯ ವಿಗ್ರಹ. ಸಂಸ್ಕೃತದ ಮಾತಿನಂತೆ ತ್ರಿಯಾಮಾ ಭಾತಿ ಶಶಿನ, ಶಶಿ ಭಾತಿ ತ್ರಿಯಮಯ. ಅಂದರೆ ಚಂದ್ರನಿಂದ ರಾತ್ರಿಗೆ ಶೋಭೆ, ರಾತ್ರಿಯಿಂದ ಚಂದ್ರನಿಗೆ ಶೋಭೆ ಅಂತ. ಓಹೋಹೋ, ಗೊತ್ತಾಯ್ತು. ಸಂಜೀವರಾಯನ ಜೀವನದ ಮೂಲೋದ್ದೇಶ ಶ್ರೀರಾಮನ ಆರಾಧನೆ ಅಲ್ವೇ? ಈಗ ಈ ಹಾಡನ್ನ ಕೇಳಿ. ಅವನ ಹುಟ್ಟಿನ ಕಾರಣ, ಅವನ ಜೀವನ, ಅವನ ಜೀವನದ ಉದ್ದೇಶ, ಗತಿ ಎಲ್ಲವನ್ನೂ ಎಳೆ ಎಳೆಯಾಗಿ ವರ್ಣಿಸಿರುವರು ಕವಿಗಳು. ಶರಣು ಶರಣು ಮಹಾಂಜನೇಯನೇ ಎನ್ನುವ ಹಾಡು ಮತ್ತು ಸೀಸಪದ್ಯ ರಾಗ ಸೌರಾಷ್ಟ್ರದಲ್ಲಿ. ಶರಣು ಶರಣು ಯಕ್ಷಗಾನದಿಂ ಪ್ರಚುರಮಾಗಿ ಈ ಚರಿತ್ರೆಯ ಪೇಳ್ವ ಕೇಳ್ವರಿಗೆ ಸರ್ವ ಸೌಖ್ಯಗಳ ನೀವ ಶ್ರೀಮದಾಂಜನೇಯ ದೇವ. ವಾಯುವಿನ ಅಂಶನಾದುದರಿಂದ ವಾಯುಪುತ್ರ. ಉಸಿರಾಡುವಿಕೆಯೇ ಎಲ್ಲಾ ಜೀವಿಗಳ ಜೀವನ, ಅದೇ ಪ್ರಾಣ. ಹಾಗಾಗಿ ಈತ ಜೀವೋತ್ತಮ, ಅಂದರೆ ಮುಖ್ಯ ಪ್ರಾಣ. ಇದು ಅನ್ವರ್ಥ ನಾಮವಲ್ಲವೇ? ಸುಂದರ ಕಾಂಡದ ಮಹಾಮೇರು ನಾಯಕ ಹನುಮಂತ. ಈ ಕಾಂಡದಲ್ಲಿ ವಸ್ತು ಸೌಂದರ್ಯ, ಭಾವ ಸೌಂದರ್ಯ, ವ್ಯಕ್ತಿ ಸೌಂದರ್ಯ ಮತ್ತು ನಿರೂಪಣಾ ಸೌಂದರ್ಯಗಳಿವೆ. ಇದನ್ನು ಮತ್ತಷ್ಟು ಪುಷ್ಟಿಗೊಳಿಸೋಣ.
ಸುಂದರೇ ಸುಂದರೋ ರಾಮಃ, ಸುಂದರೇ ಸುಂದರ ಕಪಿಃ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಂನ ಸುಂದರಂ. ಯಾರು ಈ ಸುಂದರ ಎಂದರೆ ನಮ್ಮ ಈ ಹನುಮನೇ, ಈ ಕಥಾನಾಯಕ. ನಮ್ಮ ಹನುಮನ ರೂಪ, ಗುಣ, ಶೀಲ ಮತ್ತು ಕೃತಿ ಅತ್ಯಂತ ಸುಂದರ. ಹಾಗಾಗಿ ಇದು ಸುಂದರ ಕಾಂಡವೆನಿಸಿದೆ. ಈಗ ಈ ಹಾಡನ್ನು ಕೇಳೋಣ. ಹನುಮಂತನುದಿಸಿದನು ರಾಗ ಮೋಹನದಲ್ಲಿ. ಹನುಮಂತನುದಿಸಿದನು ಭೂತಳದಲ್ಲಿ, ಹನುಮಂತನುದಿಸಿದನು ಭೂತಳದಲ್ಲಿ, ಹನುಮಂತನುದಿಸಿದನು ಹನುಮಂತನುದಿಸಿದ ವನಜನಾಭನ ಪಾದ ವನಜಗಳ ಸೇವೆಯನ್ನು ಮಾಡಲು ಅನಿಲ ದೇವರ ಸುಪ್ರಸಾದರಿ ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ಎಳೆದಳಿರಂದದಿ ಥಳ ಥಳಿಸುವ ದೇಹ ಗಳದಲ್ಲಿ ನವರತ್ನಗಳ ಹಾರ ಶಿರದಲ್ಲಿ ಹೊಳೆವ ಕಿರೀಟ ಕುಂಡಲ ಕರ್ಣ ಕಟಿ ಸೂತ್ರ ವಿಲಸಿತ ಕೃಪೆಯು ಉಜ್ವಲಿಸುವ ಉಪವೀತ ಜಲಗು ಸಾಲಂಕಾರ ದೇಹದಲ್ಲಿ ಹುಟ್ಟುತ್ತ ಸೂಯನ ಫಲವೆನು ತಲಂಘಿಸುತ್ತ ವೇಗದಲ್ಲಿ ಕಬಳಿಸುತ್ತಲಿದೆ ಆ ಬಲ ನಿಶೂದನ ನೋಡಿ ರೋಷದಲ್ಲಿ ಘಾತಿಸಲು ವಜ್ರದಿ ಬಳಲು ತಲೆ ಮೂರ್ಛೆಯಲ್ಲಿ ಬೀಳಲು ತಿಳಿದು ಪವನನು ಮುನಿದನಾಕ್ಷಣ ಹನುಮಂತ ಉದಿಸಿದನು ಪರಮೇಷ್ಠಿ ಮೊದಲಾಗಿ ಇರುವೆಯ ಪರ್ಯಂತ ಇರುವ ದೇಹಗಳೊಳಗಿರುವ ಪ್ರಾಣಾಶುಗ ಬಿರದಂತೆ ಸೆಳೆಯುತ್ತಲಿದೆ ಬ್ರಹ್ಮಾದ್ಯರು ಹೋಗಿ ಹರಿಗೆ ಭಿನ್ನೈಸಲು ಸುರರೊಡಗೂಡಿ ಶ್ರೀಧರನು ಮಾರುತ ನೈದೆ ಕುಸ್ತರಿಸಿ ಮಾರುತಿಯ ನೆಬ್ಬಿಸಿ ಹೊರಗಣಿತರು ನಿರ್ಜರರು ಬೆರೆಸಿ ಸದ್ವಜ್ರಕಾಯವು ವರ ಚಿರಂಜೀವತ್ವವಾದರಿಸಿ ಮೇಲ್ಕಾಮರೂಪ ದುರುತರದ ಸರ್ವಾರ್ಥ ಸಿದ್ಧಿಯ ಕರುಣಿಸಿದ ಬಳಿಕಾಮರು ಸುತ ಹನುಮಂತನುದಿಸಿದನು ಆದಿತ್ಯನಲ್ಲಿ ಸರ್ವ ವೇದಾದಿಗಳ ಜಂಭ ಭೇದಿ ಪರಮಾಧಾರದಿಂದಲಿ ತಂದೆ ತಾಯಿಗಳನ್ನು ಸೇವಿಸುತ್ತ ನಿರ್ಮಲ ಮಾದ ಮನದಲ್ಲಿ ಮಾಡಿ ಭಕ್ತಿಯನು ಖಾದ್ರಿ ನೃಸಿಂಗನ ಭಾದ ದರುಶನವಾಗಬೇಕೆಂದಾದ ಯಾನಿಧಿ ಬಯಸುತ್ತಿದ್ದನು ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ರಾಮಾಯಣದ ಪಾತ್ರಗಳನ್ನೆಲ್ಲ ಪೋಣಿಸಿ ಒಂದು ಮಹಾಮಾಲೆಯನ್ನಾಗಿ ಮಾಡಿದರೆ ಅದರಲ್ಲಿ ನಾಯಕ ಮಣಿಯಾಗಿ ಬೆಳಗುವವನೇ ಈತ ಆಂಜನೇಯ ಅಂಜನಾಸುತ. ಪ್ರಭು ಸೇವೆಯೇ ಪರಮಾರ್ಥ ಎಂದು ನಂಬಿದ್ದವ, ಪರಮಾತ್ಮನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿದ್ದವ, ಪರಮ ಭಾಗವತ ಶಿರೋಮಣಿ, ಲೋಕಕ್ಕೇ ಗುರು,
ಶ್ರೀರಾಮನ ಪಾದ ಕಮಲದಲ್ಲಿ ದುಂಬಿಯಾಗಿ ಮೆರೆದವ. ಸಮೀರ ನಂದನನ ಜೀವಿತ ಕಾರ್ಯಗಳೆಲ್ಲ ಸತ್ಯ ಸಾಹಸ ಸೌಜನ್ಯಗಳ ಪ್ರತೀಕ ಪ್ರತಿಬಿಂಬ. ಪರೋಪಕಾರಾರ್ಥಮಿದಂ ಶರೀರಂ ಎಂದು ಕೈಂಕರ್ಯವನ್ನೆಸಗಿದವ. ಈಗ ಇವನ ಆರಾಧ್ಯ ದೈವವೇ ಶ್ರೀರಾಮಚಂದ್ರ. ಅವನನ್ನು ನೋಡಿದ ಈತ ಹೀಗೆ ಹೊಗಳುತ್ತಿರುವನು. ಇಲ್ಲಿ ಭಗವಂತನ 24 ನಾಮಗಳ ಸ್ತುತಿ ಇದೆ. ಮಂದಾನಿಲ ರಗಳೆಯ ಪ್ರಕಾರವಿದು. ರಾಗಮಾಲಿಕೆಯಲ್ಲಿ ಆಲಿಸೋಣ ಶ್ರೀಮದ್ ರಘುಕುಲ ನಾಯಕ ಜಯ ಜಯ. ಶ್ರೀಮದ್ರಘುಕುಲ ನಾಯಕ ಜಯ ಜಯ, ಕಾಮಿತ ಶುಭ ಫಲದಾಯಕ ಜಯ ಜಯ, ಪರಮಾತ್ಮ ಹರಿ ಕೇಶವ ಜಯ ಜಯ, ಪರಿಹರಿ ಸೈಭವ ಕೇಶವ ಜಯ ಜಯ, ಕರುಣಾಕರ ನಾರಾಯಣ ಜಯ ಜಯ, ವರದ ನಿಗಮ ಪಾರಾಯಣ ಜಯ ಜಯ, ಭಕ್ತ ಜನ ಪ್ರಿಯ ಮಾಧವ ಜಯ ಜಯ, ಜನಾಶಯ ಭೂಧವ ಜಯ ಜಯ, ಮನ್ಮಥ ಪಿತ ಗೋವಿಂದನೆ ಜಯ ಜಯ, ಚಿನ್ಮಯ ರೂಪ ನಂದನೆ ಜಯ ಜಯ. ವಿಶ್ವಾಧೀಶ್ವರ ವಿಷ್ಣುವೆ ಜಯ ಜಯ, ವಿಶ್ವಾವನವರ್ಧಿಷ್ಣುವೆ ಜಯ ಜಯ, ಸುಜನ ಸುತ ಮಧುಸೂದನ ಜಯ ಜಯ, ತ್ರಿಜಗತ್ಪತಿ ಸುರ ಮೋದನ ಜಯ ಜಯ, ವಿಧಿ ಭವ ವಂದ್ಯ ತ್ರಿವಿಕ್ರಮ ಜಯ ಜಯ, ಅಧಿಕ ಭುಜ ಬಲ ಪರಾಕ್ರಮ ಜಯ ಜಯ, ವನಜ ದಳಾಂಬಕ ವಾಮನ ಜಯ ಜಯ, ವನ ನಿಧಿ ಕಲ್ಪಕ ನಾಮನೆ ಜಯ ಜಯ, ಶ್ರೀನಾಯಕ ಸುಶ್ರೀಧರ ಜಯ ಜಯ, ಭೂನಾಯಕ ಸುರ ಭೂಧರ ಜಯ ಜಯ. ಇಂದು ಮುಖನೆ ಋಷಿಕೇಶನೆ ಜಯ ಜಯ, ಕುಂದರ ಧನ ಜಗದೀಶನೆ ಜಯ ಜಯ, ನಗಧರನೆ ಪದ್ಮನಾಭನೆ ಜಯ ಜಯ, ಸುಗುಣನೆ ದುರ್ವದಳಾಭನೆ ಜಯ ಜಯ, ಮುನಿ ಜನನುತ ದಾಮೋದರ ಜಯ ಜಯ, ದಿನಮಿತ ಭವ್ಯ ಸಹೋದರ ಜಯ ಜಯ. ವನಾವನ ಸಂಕರ್ಷಣ ಜಯ ಜಯ, ಕವಿಜನ ಚಿಂತಾಕರ್ಷಣ ಜಯ ಜಯ, ವಾಸುದೇವ ಪರಮೇಶ್ವರ ಜಯ ಜಯ, ವಾಸುಕಿ ಶಯನನೆ ಶ್ರೀಶ್ವರ ಜಯ ಜಯ, ಪಾಲಿಸು ಎನ್ನ ಪ್ರದ್ಯುಮ್ನನೆ ಜಯ ಜಯ, ಪಾಲಿಸಿದಿಂದ್ರದ್ಯುಮ್ನನೆ ಜಯ ಜಯ, ಸಕಲಾತ್ಮಕ ಅನಿರುದ್ಧ ಜೋದರನೆ ಅಧೋಕ್ಷ ಜಯ ಜಯ, ಅನಘನೆ ಸುರರಿಪು ಶಿಕ್ಷಣೆ ಜಯ ಜಯ, ಕರುಣಿಸು ಲಕ್ಷ್ಮೀ ನೃಸಿಂಹನೆ ಜಯ ಜಯ, ಶರಣು ಪರಾಕು ನೃಸಿಂಹನೆ ಜಯ ಜಯ, ಪಾಲಿಸು ಭಿನ್ನ ಪವಚ್ಯುತ ಜಯ ಜಯ, ಪಾಲಿಪು ದೆಮ್ಮಲು ಮೆಚ್ಚುತ ಜಯ ಜಯ, ಮರೆಯ ಹೊಕ್ಕೆನು ಜನಾರ್ದನ ಜಯ ಜಯ, ಮರೆಯದೆ ಪೊರೆ ಮುರ ಮರ್ದನ ಜಯ ಜಯ, ಬಣ್ಣಿಸಲರಿಯನು ಕೇಂದ್ರನೆ ಜಯ ಜಯ, ಚಿನ್ನನು ನಾಗುಣ ಸಾಂದ್ರನೆ ಜಯ ಜಯ, ತಂದೆ ತಾಯಿ ನೀನೇ ಹರಿ ಜಯ ಜಯ, ಬಂಧು ಬಳಗ ನೀನೇ ಸರಿ ಜಯ ಜಯ, ನಂಬಿದೆ ಪೊರೆಯೇ ಕೃಷ್ಣನೆ ಜಯ ಜಯ, ಬೆಂಬಿಡಬೇಡಸು ಕೃಷ್ಣನೆ ಜಯ ಜಯ. ಮಂಗಳ ಮಹಿಮರ ಗೋದ್ವಹ ಜಯ ಜಯ, ಮಂಗಳ ಖಗಪತಿ ವಾಹನ ಜಯ ಜಯ, ಮಂಗಳ ಜಲದ ಸಮಾಂಗನೆ ಜಯ ಜಯ, ಮಂಗಳ ಕಾದಿನು ಸಿಂಗನೆ ಜಯ ಜಯ, ಇಂದು ಚತುರ್ವಿಂಶತಿ ನಾಮಗಳಿ ಸಂತ ಸಿಂಹನುಮಂತ ಭಕ್ತಿಯೊಳು ರಾಮನ ತುತಿಸಿದ ಈ ಜಯ ರಗಳೆಯ, ಪ್ರೇಮದಿ ಪೇಳಿದ ಕೇಳಿದ ವರ ಜಯ, ಮರೆಯದೆ ಮಾರುತ ನಡುಗನು ಚಂದದಿ
ರಾಮಚಂದ್ರ ಪ್ರಭು ತಂದೆ ತಾಯಿಯರಿಗೆ ಒಳ್ಳೆಯ ಮಗನಾಗಿ, ಸತೀ ಸೀತೆಗೆ ಒಳ್ಳೆಯ ಪತಿಯಾಗಿ, ಸೋದರರಿಗೆ ಒಳ್ಳೆಯ ಅಣ್ಣನಾಗಿ, ಸ್ನೇಹಿತರಿಗೆ ಒಳ್ಳೆಯ ಗೆಳೆಯನಾಗಿದ್ದವನು. ಹಿಮಾಲಯ ಪರ್ವತವು ಕೆಲವು ಕೋಟಿ ವರ್ಷಗಳ ಹಿಂದೆ ಸಾಗರದ ಅಡಿ ಇತ್ತಂತೆ. ದಕ್ಕನ್ ಭೂಭಾಗ ಉತ್ತರಕ್ಕೆ ಸರಿದು ಹೋಗುತ್ತಿದ್ದಾಗ ಗೌರಿ ಶಿಖರ ಮೇಲಕ್ಕೆ ಎದ್ದಿತಂತೆ. ಅದು ತಾನು ಮಾತ್ರವಲ್ಲ, ಅನೇಕ ಪರಿವಾರದ ಶಿಖರಗಳನ್ನು ಮೇಲಕ್ಕೆ ಎತ್ತಿತು. ಹಾಗೆಯೇ ರಾಮನು ಕೂಡ. ಇದು ಅಸಾಧಾರಣ ಗೋಷ್ಠಿಗಾಯನದಂತೆ. ತಾನೂ ಶ್ರುತಿ ತಪ್ಪದೆ ಎಲ್ಲವೂ ಶ್ರುತಿಬದ್ಧವಾಗಿರುವಂತೆ ಮಾಡಿದವನು ಶ್ರೀರಾಮ. ರಾಮನ ಧರ್ಮ ಪಾಲನೆ ಅದ್ವಿತೀಯವಾದುದು. ಅಂತಹ ದೇವ ಸದೃಶನಾದ, ವಿನಯಶೀಲನಾದ, ಸರ್ವದರ್ಶಿಯಾದ ಮತ್ತು ಧರ್ಮದ ಪ್ರತಿನಿಧಿಯಾದ ರಾಮನು ಈತನೇ. ರಾಮ ಎಂಬುದು ಮಂತ್ರ, ವಿಶ್ವದ ಮೂಲ ಶಕ್ತಿಯ ಬೀಜ ಮಂತ್ರ, ಬೀಜಾಕ್ಷರ ಮಂತ್ರವೂ ಅಹುದು. ಈ ವಿಚಾರಗಳನ್ನೆಲ್ಲ ತಿಳಿದಿದ್ದ ಆಂಜನೇಯನು ತಾನು ತಂದಿದ್ದ ಹಣ್ಣು ಹಂಪಲುಗಳನ್ನು ರಾಮನಿಗೆ ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಸ್ತುತಿಸಿ ನಂತರ ತನ್ನ ವಿಚಾರವನ್ನೂ ತಿಳಿಸಿ ರಾಮನ ವಿಷಯವನ್ನು ತಾನೂ ತಿಳಿದುಕೊಂಡು ರಾಮನಿಗೆ ಸುಗ್ರೀವನ ಸಖ್ಯವನ್ನು ಮಾಡಿಸಿದನು. ಮುಂದೆ ರಾಮನಿಂದ ವಾಲಿ ಸಂಹಾರ, ನಂತರ ಅಂಗಧನಿಗೆ ಪಟ್ಟಾಭಿಷೇಕವೂ ಆಯಿತು. ಸೀತಾನ್ವೇಷಣೆಗೆ ಸಂಪಾತಿಯಿಂದ ವಿಷಯ ತಿಳಿದಿದ್ದ ಹನುಮ, ಜಾಂಬವಂತರೆ ಮುಂತಾದವರು ಸಮುದ್ರದ ಬಳಿಗೆ ಬಂದರು. ಕವಿಗಳು ಸಮುದ್ರದ ವರ್ಣನೆಯನ್ನು ರಮಣೀಯವಾಗಿ, ರುದ್ರರಮಣೀಯವಾಗಿ, ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿರುವರು. ಈ ವರ್ಣನೆ ಸಮುದ್ರದಷ್ಟೇ ಅದ್ಭುತ, ಅತ್ಯದ್ಭುತ. ದೊಡ್ಡ ದೊಡ್ಡ ಅಲೆಗಳು, ಸುಳಿಗಳು, ತುಂತುರುಗಳು, ರಭಸ ಮುಂತಾದವು ಎಲ್ಲರನ್ನೂ ತಲೆದೂಗಿಸುತ್ತಿತ್ತು ಎನ್ನುತ್ತಾರೆ ಕವಿಗಳು. ಸರಿ, ಈಗ ಲಂಕೆಗೆ ಹೋಗಲು ಹಾರಬೇಕಲ್ಲ. ತಾವು ಯಾರ್ಯಾರು ಎಷ್ಟೆಷ್ಟು ಹಾರಬಲ್ಲಿರಿ ಎಂದು ಹಿರಿಯನಾಗಿರುವ ಜಾಂಬವಂತನು ಕೇಳುತ್ತಿದ್ದಾನೆ ಹಾಡು ಶ್ರೀರಾಮನ ಕಾರ್ಯದುರಂದರರೇ ಮತ್ತು ಕಂದಪದ್ಯ ನಾದನಾಮ ಕ್ರಿಯೆ ರಾಗದಲ್ಲಿ. ರಾಮನ ಕಾರ್ಯ ದುರಂದರ ರಹ ಕಪಿವೀರರಿನನು ಕೇಳಿ, ಶ್ರೀರಾಮನ ಕಾರ್ಯ ದುರಂದರ ರಹ ಕಪಿವೀರರಿನನು ಕೇಳಿ, ನೀರಧಿಯನು ದಾಂಟುವ ಶೂರರು ಪ್ರತ್ಯುತ್ತರವನು ಕೇಳಿ, ಶ್ರೀರಾಮನ ಕಾರ್ಯ ದುರಂದರ ರಹ ಕಪಿವೀರರಿನನು ಕೇಳಿ, ಇಲ್ಲಿಗೆ ಶತಯೋಜನದೊಳಗಿರುವುದು ಆಲಂಕಾನಗರಿ, ಅಲ್ಲಿ ಜನಕ ಜಯ ನೋಡಿ ಬರುವುದಕ್ಕೆ ಯಾರೆಷ್ಠಾರೀರಿ, ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನ್ನು ಕೇಳಿ, ತೊಂಬತ್ಯೋಜನವನ್ನು ನಾಗಮಿಸುವೆ ಬಹುವೃದ್ಧ ಶರೀರಿ, ಜಂಬೂ ದ್ವೀಪದ ಬಾಲದಣ್ಣಗಳು ನೀವೆಷ್ಠಾರೀರಿ, ನೂರು ಯೋಜನವನಂಗದ ಹೋಗುವ ಬರಲಾರನು ಹಾರಿ, ಮೇರು ಪರ್ವತದ ಮರ್ಕದ ಯೋಧರು ನೀವೆಷ್ಠಾರೀರಿ, ಭಕ್ತರಾವಣನ ಪುರವ ಪುಗುವುದಕ್ಕೆ ನಮಗಾರನು ಸಾರಿ, ದ್ವೀಪದಲ್ಲಿ ಇರುವವರೆಲ್ಲರೂ ನೀವೆಷ್ಠಾರೀರಿ, ಧರೆಯೊಳಗುಳಿವವರುಂಟೆ ಸುಗ್ರೀವಾಜ್ಞೆಯನ್ನು ಮೀರಿ, ವರಖಾದೀಶನ ಸಮ್ಮುಖದ ಜಾಣರು ನೀವೆಷ್ಠಾರೀರಿ, ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನ್ನು ಕೇಳಿ, ನೀರಧಿಯನ್ನು ದಾಂಟುವ ಶೂರರು ಪ್ರತ್ಯುತ್ತರವನ್ನು ಕೇಳಿ, ಶ್ರೀರಾಮನ ಕಾರ್ಯ ದುರಂದರ ರಹ ಕಪಿವೀರರಿದನ್ನು ಕೇಳಿ. ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಯಾಯಿತು. ಆದರೆ ಹನುಮ ಮೌನವಾಗಿರುವುದನ್ನು ತಿಳಿದು ಜಾಂಬವಂತನು ಅವನ ಶಕ್ತಿಯನ್ನು ಜ್ಞಾಪಿಸಿದನು. ಬ್ರಹ್ಮನಿಂದ ವರಗಳಿವು ಹನುಮನಿಗೆ, ಕಾಮರೂಪಿಯಾಗಿ ಸಂಚರಿಸಲಿ, ಸದಾ ವಿಜಯಿಯಾಗಲಿ, ಶತ್ರುಗಳಿಗೆ ನಡುಕ ಹುಟ್ಟಿಸಲಿ, ಮಿತ್ರರಿಗೆ ಅಭಯ ನೀಡಲಿ, ಇಷ್ಟು ವರಗಳಿರುವ ಆತನಿಗೆ ಇವುಗಳ ಅರಿವಾಗದೇ ಇರಲಿ,
ಒಳ್ಳೆಯ ಕೆಲಸಕ್ಕೆ ಮಾತ್ರ ಈ ಸಾಮರ್ಥ್ಯಗಳು ಬೆಂಬಲಿಸಲಿ. ಇದು ನೆನಪಾದೊಡನೆಯೇ ಹನುಮ ಎಲ್ಲರಿಗೂ ವಂದಿಸಿ ಹೊರಟೇ ಬಿಟ್ಟನು. ಈಗ ಈ ಹಾಡನ್ನು ಕೇಳೋಣ. ಗಡಿಗೊಂದೊಂದ್ಯೋಜನ ಝಡಿಯುತ್ತಲಿ ಅಂಗವನು ಬೆಳಸಿ ಉಡುಗಣ ಶಿಖೆಯುಳ್ ಮುಡಿದಿಹ ಬಿಡಿ ಮಲ್ಲಿಗೆಯಂತೆ ಪೊಳೆಯಲಡರಿದ ನಗವೊಂದ ನಮ್ಮ ಹನುಮ ಪರಹೃದಯ ತೆಂಗಿ ತಜ್ಞ, ಸೌಂದರ್ಯ ಪ್ರಜ್ಞೆ, ಶಾಸ್ತ್ರ ಪ್ರಜ್ಞೆ, ಸಾಮುದ್ರಿಕಾ ಶಾಸ್ತ್ರ ಪ್ರಜ್ಞೆ ಎಲ್ಲವೂ ಅವನಿಗೆ ಒಲಿದಿತ್ತು. ಇವನ ಕಾರ್ಯಕುಶಲತೆಯಂತೂ ಅವಿಸ್ಮರಣೀಯವಾದುದು. ಹನುಮನ ಕಾಯ ವಜ್ರಕಾಯ, ವಾಕ್ ಸಾಮರ್ಥ್ಯ ಅನುಪಮ, ರಾಮಕಥಾ ಗಾಯನ ನಿಸ್ಸೀಮ. ಇಂತಹ ಹನುಮ ಜನಿಸಿದ ನಾಡು ನಮ್ಮ ಹೆಮ್ಮೆಯ ಕನ್ನಡ ನಾಡು ಕರ್ನಾಟಕ. ನಮ್ಮೆಲ್ಲರಿಗೂ ಹೆಮ್ಮೆ ಇದು ಅಲ್ಲವೇ? ಹನುಮ ಲಂಕೆಯನ್ನು ಉತ್ತರ ದಿಕ್ಕಿನಿಂದ ಪ್ರವೇಶಿಸಿದ ಕಾರಣ ಇದು ಶುಭವೆಂದು
ಸೀತೆಗಾಗಿ ಹುಡುಕಿದ ಹುಡುಕಿದ ಹುಡುಕಿಯೇ ಹುಡುಕಿದ. ಅಂಗಡಿ ಅಂಗಳ ಉಗ್ರಾಣ ಮಠ ಸಂದುಗೊಂದು ಗುಡಿಗೋಪುರ ಲಾಯ ಶಸ್ತ್ರಾಗಾರ ಕೊಟ್ಟಿಗೆ ಶೌಚಗೃಹ ಹೀಗೆ ಹುಡುಕದೇ ಇದ್ದ ಸ್ಥಳವೇ ಇಲ್ಲ. ಚಿಂತಿಸಿದ. ಅದನ್ನು ಈ ತ್ರಿಪದಿಯಲ್ಲಿ ಕೇಳೋಣ, ಶುಭ ಪಂತುವರಾಳಿ ರಾಗದಲ್ಲಿ. ಲಾರೆನು ಶ್ರೀರಮಣೀಯ ಕಾಣಲಾರೆನು ಶ್ರೀರಮಣೀಯ ಶ್ರೀ ಸತಿಯ ದರುಶನವ ಮಾಡ ದೇವಾಸು ದೇವನ ಬಳಿಗೆ ಹೋದಡೆ ವಾಸು ದಾಸರೆಂಬರೆ ಹರಿ ದಾಸರೆಲ್ಲ ದಾಸರೆಂಬರೆ ಹರಿ ದಾಸರೆಲ್ಲ ಇಲ್ಲಿ ನರ ರೂಪಿ ನರ ಮಾಪದ ಪಲ್ಲವ ಗಣನೋಳ್ಪ ಪುಣ್ಯವು ಇಲ್ಲವೇನೋ ದರುಶನವು ಇನ್ನೆಲ್ಲಿ ಆಹುದೋ ದರುಶನವು ಇನ್ನೆಲ್ಲಿ ಆಹುದೋ ಈ ಪರ್ವತದ ಸಹಿತ ಲಂಕಾ ದ್ವೀಪವನು ಕಿತ್ತಿ ಕ್ಷಣದಿ ರಘುಭೂಪ ನಿದ್ದಡೆಗೆ ಒಯ್ದು ನಿಲ್ಲಿಸುವೆ ಭಾಪುರೆನ್ನಲು ಭಾಪುರೆನ್ನಲು ಎಂದು ಯೋಚಿಸಿ ಪುರವ ಕೀಳೆಂದು ಬಾಲಕ್ಕೆ ಬೆಸಸಿ ವಂದಿಸಿ ಬಾಲಕ್ಕೆ ಬೆಸಸಿ ವಂದಿಸಿ ನಿಂದಿರಲು ಅಶರೀರಿ ನುಡಿದಳು ಮಂದಮಾಗಿ ಅಶರೀರಿ ನುಡಿದಳು ಮಂದಮಾಗಿ ಮಂದಮಾಗಿ ಮಂದಮಾಗಿ. ಆಗ ಅಶರೀರ ವಾಣಿಯಾಯಿತು. ಅದರಂತೆ ಅಶೋಕವನಕ್ಕೆ ಬರುತ್ತಾನೆ. ನೋಡುತ್ತಾನೆ ಸೀತಾಮಾತೆಯನ್ನು. ಶಿಂಶುಪ ಭೂಜದ ಕೆಳಗೆ ಸೊರಗಿರುವ ಸೀತೆ ಹೀಗಿದ್ದಾಳೆ. ಆಂಜನೇಯನಿಗೆ ಹೀಗೆ ಕಾಣಿಸುತ್ತಾಳೆ ಸೀತೆ. ಈ ಹಾಡು ಅಶೋಕವನದೊಳಗರಸುತ್ತಲಿದ್ದನು ಸಾವೇರಿ ರಾಗದಲ್ಲಿ. ಅಶೋಕವನದೊಳಗರಸುತ್ತಲಿದ್ದನು ಕುಶೇಷಯಾಕ್ಷನ ರಾಣಿಯನು ಅಶೋಕವನದೊಳಗರಸುತ್ತಲಿದ್ದನು ಕುಶೇಷಯಾಕ್ಷನ ರಾಣಿಯನು ಯಶೋಧವಳಾಕ್ಷನು ಹನುಮಂತನು ಘನ ನಿಶಾಚರೇಶ್ವರನು ಪವನ ಮಾರ ಅಶೋಕವನದೊಳಗರಸುತ್ತಲಿದ್ದನು ಕುಶೇಷಯಾಕ್ಷನ ರಾಣಿಯನು ಪಾರಿಜಾತ ದ್ರುಮದ ಅಡಿಯಲಿ ಮಂದಾರ ಕುಜದ ನೆಳಲಿನಲಿ ವರ ಕರ್ಪೂರ ಕದಳಿಯ ಬಳಿಯಲ್ಲಿ ಬಹುಜಂಬೀರ ತರುಗಳಲ್ಲಿ ಶಾರದ ಶೋಕ ತಿಲಕ ನಾರದ ಶ್ವತ್ಥ ಬಿಲ್ವ ಚಾರು ಚಂದನ ಘನ ಸಾರ ಬಂದೂಕ ಭೂರುಹಗಳ ಮಧ್ಯಗಳಲ್ಲಿ ತೊಳಲು ಭೂರಿ ಕೃತಕ ಗಿರಿಗಳಲ್ಲಿ ವಿಹರಿಸುತ್ತ ಮೇರು ತಟಿದನು ಪರಿಗೆಗಳ ಋತ ಸಾರಸಗಳ ಬನ ಬನಗಳ ತಿರುಗುತ ಅಶೋಕವನದೊಳಗರಸುತ್ತಲಿದ್ದನು ಕುಶೇಷಯಾಕ್ಷನ ರಾಣಿಯನು ಯಶೋಧವಳಾಕ್ಷನು ಹನುಮಂತನು ಘನ ನಿಶಾಚರೇಶ್ವರನು ಪವಮ ಮಾರ ಅಶೋಕವನದೊಳಗರಸುತ್ತಲಿದ್ದನು ಕುಶೇಷಯಾಕ್ಷನ ರಾಣಿಯನು ಆಂಜನೇಯನ
ಕಣ್ಣಿಗೆ ಸೀತೆ ಹೀಗೆ ಕಾಣುತ್ತಿದ್ದಾಳೆ. ವ್ರತ ನಿಷ್ಠೆಯಿಂದ ಬಳಲಿದ ತಪಸ್ವಿನಿಯಂತೆ, ಧೂಮ ಮಿಶ್ರಿತವಾದ ಅಗ್ನಿಜ್ವಾಲೆಯಂತೆ, ಸ್ಪಷ್ಟಾರ್ಥವಿಲ್ಲದ ಶಾಸ್ತ್ರ ವಾಕ್ಯದಂತೆ, ಅನ್ಯಾಯದಿಂದ ಹಾಳಾದ ಐಶ್ವರ್ಯದಂತೆ, ವಿಧಿ ವಿಧಾನಗಳಿಲ್ಲದ ಶ್ರದ್ಧೆಯಂತೆ, ನೆರವೇರದ ಆಸೆಯಂತೆ, ವಿಘ್ನಿತವಾದ ತಪಸ್ಸಿದ್ಧಿಯಂತೆ, ಅಪ್ರಸನ್ನವಾದ ಬುದ್ಧಿಯಂತೆ, ಅಭ್ಯಾಸವಿಲ್ಲದ ಶಿಥಿಲವಾದ ವಿದ್ಯೆಯಂತೆ, ಶುಕ್ಲಪಕ್ಷದ ಚಂದ್ರ ರೇಖೆಯಂತೆ, ಕೆಸರಿನ ಮಧ್ಯದಲ್ಲಿರುವ ಕಮಲದಂತೆ, ದೀನತೆಯೇ ಮೂರ್ತಿವೆತ್ತಂತೆ, ಕಣ್ಣೀರ್ಗರೆಯುತ್ತ ಧ್ಯಾನಾಸಕ್ತಳಾಗಿ ತಪಸ್ವಿನಿಯಂತೆ ಕಂಡಳು. ಜನಕರಾಯನ ಸುಪುತ್ರಿಯಾಗಿ, ಮಹಾಪ್ರತಾಪಿಯಾದ ದಶರಥನ ಪುತ್ರಿಯ ಸೊಸೆಯಾಗಿ, ಸರ್ವಶಕ್ತನೆನಿಸಿದ ಶ್ರೀರಾಮನ ಮಡದಿಯಾಗಿ ಈ ಅಯೋನಿಜೆಗೆ ಇಂತಹ ಪಾಡೆ. ಎಷ್ಟು ಅರ್ಥಗರ್ಭಿತವಾಗಿದೆ ಇವೆಲ್ಲವೂ. ತಾನು ರಾಮನನ್ನು ಕಂಡಾಗ ಅಂದುಕೊಂಡಿದ್ದನಂತೆ ಸೀತೆಗಾಗಿ ರಾಮ ಇಷ್ಟೊಂದು ಹಂಬಲಿಸಬಹುದೇ ಎಂದು. ಇದು ವಿಪರೀತ, ಹೆಣ್ಣಿನ ಹುಚ್ಚು, ಇದು ನ್ಯಾಯವೇ ಅಂದುಕೊಂಡಿದ್ದ ಹನುಮ. ಆದರೆ ಈಗ ಸೀತೆಯನ್ನು ಕಂಡ ಮೇಲೆ ನಿಜವಾವುದು ಎಂದು, ನ್ಯಾಯವಾವುದು ಎಂದು ಅಂದುಕೊಂಡನಂತೆ. ಯಾಕೆಂದರೆ ರಾಮನ ಮನಸ್ಸು ಸೀತೆಯಲ್ಲಿ, ಸೀತೆಯ ಮನಸ್ಸು ರಾಮನಲ್ಲಿ, ಹೀಗೆ ಇಬ್ಬರ ಮನಸ್ಸು ಅವರವರ ವಶದಲ್ಲಿಲ್ಲ. ಹಾಗಾಗಿ ಇಬ್ಬರೂ ಪ್ರಾಣ ಬಿಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ. ಸರಿಯಾದ ಸೂಕ್ತವಾದ ಸಮಯವನ್ನು ಕಾದಿದ್ದು, ತಾನು ಬಂದಿರುವ ಕಾರ್ಯದ ವಿವರಗಳನ್ನೆಲ್ಲ ಆಕೆಗೆ ತಿಳಿಸುತ್ತಾ ಯಾಕೆ ಸಂಶಯವೆಂದು ಕೇಳುತ್ತಿದ್ದಾನೆ ಹನುಮ. ಈಗ ಹಾಡು ಯಾಕಮ್ಮ ಸಂಶಯ, ಜಾನಕಿ ಶುಭ ಪಂತುವರಾಳಿ ರಾಗದಲ್ಲಿ. ಯಾಕಮ್ಮ ಸಂಶಯ ಜಾನಕಿ, ನಮ್ಮ ಕಾಕುಸ್ತರಾಮನ ನಾಯಕಿ. ಯಾಕಮ್ಮ ಸಂಶಯ ಜಾನಕಿ, ನಮ್ಮ ಕಾಕುಸ್ತರಾಮನ ನಾಯಕಿ. ಏಕಾಂತಮಾಗಿ ಕುರುಗಳ ಬೇಡಿಹ ಶ್ರೀಕಾಂತನಾದ ಶ್ರೀರಾಮಚಂದ್ರನು ಪಂಕಜಾಂಬಕಿ. ಯಾಕಮ್ಮ ಅಮ್ಮ ಯಾಕಮ್ಮ ನೀನಗ್ಯಾಕಮ್ಮ ಸಂಶಯ ಜಾನಕಿ, ನಮ್ಮ ಕಾಕುಸ್ತರಾಮನ ನಾಯಕಿ. ವಾಮಜಂಘೆಯ ಒಳಗಡೆಯಲ್ಲಿ ದಿವ್ಯ ವನಜ ರೇಖೆಗಳೆರಡದರಲ್ಲಿ ಹೇಮವರ್ಣದೊಳೊಂದಿರುವುದಂತೆ ಒಂದು ಸೋಮ ಸನ್ನಿಭದಿ ಶೋಭಿಪುರಂತೆ ಕೋಮಲೆಯೆಡರ ಗಲ್ಲದ ಮೇಲೆ ವಸುದಳ ತಾಮರಸದ ಹಚ್ಚೆಯ ಗೊಟ್ಟೆ ಸೆವುದಂತೆ ವಾಮಲೋಚನೆ ಲಾಲಿಸಾದಳೆ ವಾಮಾಂಗ್ರಿ ತಲದಲ್ಲಿ ಚಾಮರ ಚಿಹ್ನೆ ವಿಲಾಸದಿ ಸರಸದಿಂದಿಹುದಂತೆ ಭೂಮಿ ನಂದನೆ ಸತ್ಯವೋ ಇದು ಕೈ ಮುಗಿವೆ ಹೇಳಮ್ಮ ಮಾಜದೆಯಾಕಮ್ಮ ಅಮ್ಮ ಯಾಕಮ್ಮ ನೀನಗ್ಯಾಕಮ್ಮ ಸಂಶಯ ಜಾನಕಿ, ನಮ್ಮ ಕಾಕುಸ್ತರಾಮನ ನಾಯಕಿ. ಭರರಿ ರಾವಣನ ಕೈಸೆರೆಯಲ್ಲಿ ವ್ಯೋಮ ಪಥದಿ ಹೋಗುತ್ತ ಚಿಂತೆ ಬಡುವಲ್ಲಿ ವರ ಋಷ್ಯ ಮೂಗ ಶೈಲಾಗ್ರದಿ ಸರ್ವಾಭರಣಗಳ ಕಟ್ಟಿ ವಸನದಿ ತರುಣಿ ಬಿಸುಡಿತ್ತ ಬರಲು ರಾಘವ ಬರೆ ನಿರುಪಾಮಭರಣಗಳ ತಂದು ಮುಂದಿಡೆ ಸರಸಿ ಜೋದರ ನೋಡಿಸಿ ಕೊರತೆ ಚೂಡಾರತ್ನವಿನ್ನೊಂದಿರಬೇಕೆಂದೆ ನೂತನ
ಬೇಡ ಮಾತಿದು ಸರಿಯೋ ಸರಿಯಲ್ಲವೋ ಜಗನುತೆಯ ಕಮ್ಮ ಅಮ್ಮ ಯಾಕಮ್ಮ ನೀನಗ್ಯಾಕಮ್ಮ ಸಂಶಯ ಜಾನಕೀನಮ್ಮ ಕಾಕುಸ್ಥರಾಮನ ನಾಯಕಿ. ಸಂಶಯ ಹೋಯಿತು, ಹೋದರೂ ಚಿಂತೆ ಹೋಗಲಿಲ್ಲ. ಅಂತಹ ಸೀತೆ ಲಂಕೆಗೆ ಹೇಗೆ ಬಂದೆ ಎಂದು ಹನುಮಂತನನ್ನ ಕೇಳಿದಳು. ಆಗ ಅಲ್ಲಿಯವರೆಗೆ ನಡೆದಿದ್ದ ಘಟನೆಗಳನ್ನೆಲ್ಲ ಹೇಳಿ ರಾಮನೆಂಥವನೆಂದು ಬಣ್ಣಿಸಿ ರಾಮ ಕೊಟ್ಟು ಕಳಿಸಿದ ಉಂಗುರವನ್ನು ಕೊಡುತ್ತಿದ್ದಾನೆ. ಹಾಡು ಉಂಗುರವನಿತ್ತ ಹನುಮಂತ ಸಿಂಹೇಂದ್ರ ಮಧ್ಯಮಾರಾಗದಲ್ಲಿ. ಉಂಗುರವನಿತ್ತ ಹನುಮಂತ ಹನುಮಂತ ರಾಮನಾಮದ ಉಂಗುರವನಿತ್ತ ಹನುಮಂತ ಉಂಗುರವನಿತ್ತ ಧೀಮಂತ ಜಯವಂತ ಉಂಗುರವನಿತ್ತ ರಘುಪುಂಗವನ ಅಂಗನೆಗೆ ಶ್ರೀಯು ಜಯ ಕಾಂತಿ ಸುಖ ಕಾಯ ಬಲ ಕೀರ್ತಿ ದೀರ್ಘಾಯುಗಳ ನಿತ್ತು ಪೊರೆವಂತ ಉಂಗುರವನಿತ್ತ ಹನುಮಂತ ಪುತ್ರರನು ಪೌತ್ರರನು ಮಿತ್ರರನು ಸದ್ಗುಣ ಕಳತ್ರರನು ಪಾಲಿಸುವಂತ ಭಕ್ತಿಯನು ಭವ್ಯತರ ಮುಕ್ತಿಯನು ದಿವ್ಯವ ಯುಕ್ತಿಯನು ತಾನೇ ಕೊಡುವಂತ ಹಸ್ತದಲ್ಲಿ ಮುದರಿ ಸಮಸ್ತ ದೀನ ಜನರಿಗೆ ಸ್ವಸ್ತಿಯನು ಮಾಡುತ್ತಿರುವಂತ ಉಂಗುರವನಿತ್ತ ಹನುಮಂತ ಜ್ಞಾನ ಹರಿಭಕ್ತಿ ಸನ್ಮಾನಗಳ ಕೊಟ್ಟು ಅಜ್ಞಾನಗಳನೆಲ್ಲ ಕಳೆವಂತ ಶಿಕ್ಷಿಸುತ ಶಾಸ್ತ್ರವರ ರಕ್ಷಿಸುತ ಬಾಂಧವರ ಸುಕ್ಷೇಮದಿಂದ ಪೊರೆವಂತ ಹಿಂಗದೆ ಸಮಸ್ತ ಶುಭ ಮಂಗಳ ಮಖಾದ್ರಿ ನರಸಿಂಗತ ಪಾಲಿಸುವಂತ ಹಿಂಗದೆ ಸಮಸ್ತ ಶುಭ ಮಂಗಳ ಮಖಾದ್ರಿ ನರಸಿಂಗತ ಪಾಲಿಸುವಂತ ಉಂಗುರವನಿತ್ತ ಹನುಮಂತ ರಾಮನಾಮದ ಉಂಗುರವನಿತ್ತ ಹನುಮಂತ ಉಂಗುರವನಿತ್ತ ಹನುಮಂತ ಉಂಗುರವನಿತ್ತ ಹನುಮಂತ. ಸೀತೆಯು ಉಂಗುರವನ್ನೇ ಶ್ರೀರಾಮನೆಂದು ಭಾವಿಸಿ ಆನಂದ ಭರಿತಳಾಗುತ್ತಾಳೆ, ಆನಂದ ಬಾಷ್ಪ ಸುರಿಸುತ್ತಾಳೆ, ಆಂಜನೇಯನನ್ನು ಹರಸುತ್ತಾಳೆ. ಆಗ ಹನುಮನು ಆಕೆಯನ್ನು ಏನಾದರೂ ಕುರುಹನ್ನು ಕೊಡಿ ಎನ್ನುತ್ತಾನೆ. ಆಕೆ ತನ್ನ ಮುಡಿಯಲ್ಲಿದ್ದ ಶಿರೋರತ್ನವನ್ನು ಹನುಮನಿಗೆ ಕೊಟ್ಟಳು. ಈ ಹಾಡು ಶಿರೋರತ್ನವನಿತ್ತಳು ಸೀತೆ ಸುರಟಿ ರಾಗದಲ್ಲಿದೆ, ಕೇಳೋಣ. ಶಿರೋರತ್ನವನಿತ್ತಳು ಸೀತೆ ಖರಾರತಿಗೆ ಕುರುಹು ಕೊಡೆಂದ ಮರುಸುತಗೆ ಲೋಕೈಕ ಮಾತೆ ಸಾರ ಸಾಪ್ತ ಹಿಮಕರ ಕಾಂತಿಯ ಸೂರೆಗೊಳಿಸಿ ಶೋಭಿಸುವಂತ ತೀರ ಕುರುವಿಂದಂಗಳಿಂದಲಿ ಚಾರು ತರದಿ ರಚಿಸಿರುವಂತ ವಾರಿರುವ ದಾಕಾರದಿಂದಲಿ ತೋರುತ ವಿಸ್ಮಯಗೊಳಿಪಂತ ಭೂರಿ ವಿಚಿತ್ರಾನಯನಾನಂದವ ಬೀರಿ ಮನವಮಿಗೆ ತೋಷಿಸುವಂತ ಶಿರೋರತ್ನವ ನೀತಳು ಸೀತೆ ಶ್ರೀ ಮುಕುಂದ
ಸಾಂಗ್ರಿಯಲಿ ಭಕ್ತಿಯ ತಾಮಸವಿಲ್ಲದೆ ಕೊಡುವಂಥ ನೇಮರಿಂ ಸುಜ್ಞಾನ ಮಾರ್ಗವ ಕಾಮಿ ಪರಿಗೆ ಕೃಪೆಗೈವಂಥ ಕ್ಷೇಮವಹ ವೈರಾಗ್ಯ ಭಾಗ್ಯ ನಿಷ್ಕಾಮ ಗುಣಗಳ ಅನುಗೊಳಿಪಂಥ ಶ್ರೀಮತ್ ಖಾದ್ರಿ ನೃಸಿಂಹನ ಕರುಣವು ಪ್ರೇಮದಿ ಬಹುಬೇಗಾಗುವಂಥ ಶ್ರೀಮತ್ ಖಾದ್ರಿ ನೃಸಿಂಹನ ಕರುಣವು ಪ್ರೇಮದಿ ಬಹುಬೇಗಾಗುವಂಥ ಶಿರೋರತ್ನವ ನೀ ತಳುಸೀತೆ ಖರಾರಾತಿಗೆ ಗುರುಹು ಕೊಡೆಂದ ಮರುಸುತಗೆ ಲೋಕೈಕ ಮಾತೆ ಶಿರೋರತ್ನವನ್ನು ಪಡೆದು ಹನುಮಂತ ಇನ್ನು ಹೋಗಿ ಬರಲೇ ಎಂದು ಹೊರಡಲು ಸಿದ್ಧನಾದ. ಆಗ ಸೀತಾಮಾತೆ ಹೇಳುತ್ತಿದ್ದಾಳೆ, ಬಳಲಿರುವ ನಿನಗೆ ನಾನು ಏನನ್ನೂ ಕೊಡಲಾರೆ ಕಂದ. ಮರಗಳಿಂದ ಉದುರಿ ಬಿದ್ದಿರುವ ಹಣ್ಣುಗಳನ್ನು ತಿಂದು ಹೋಗಿ ಬಾ, ರಾಮನನ್ನು ಬೇಗ ಕರೆದುಕೊಂಡು ಬಾ ಎಂದು ದುಃಖದಿಂದ ಹೇಳಿ ಕಳಿಸಿಕೊಡುತ್ತಿದ್ದಾಳೆ. ಆದರೆ ಹನುಮನು ತಾನು ಬಂದು ಹೋದದ್ದು ರಾವಣನಿಗೆ ತಿಳಿಯುವಂತೆ ವನವನ್ನು ಭಂಗ ಮಾಡಲು ಹೊರಟನು. ಈ ಮಟ್ಟನ್ನು ಕೇಳೋಣ ವನಭಂಗವ ಮಾಡಿದ ಹನುಮ ಕುಂತಲವರಾಳಿ ರಾಗದಲ್ಲಿ. ವನಭಂಗವ ಮಾಡಿದ ಹನುಮಂತ ವನಭಂಗವ ಮಾಡಿದ ಹನುಮಂತ ಘನಗನು ಚಕೃತಾಂತ ವನಭಂಗವ ಮಾಡಿದ ಹನುಮಂತ ಘನಗನು ಚಕೃತಾಂತ ವನಭಂಗವ ಮಾಡಿದ ಹನುಮಂತ ಗಿಡ ಮರಗಳ ನಿರ್ಮೂಲನ ಮಾಡಿ ಕಡುವೇಗದಿ ಗಗನಕ್ಕೆ ಪೋಗಾಡಿ ಬಿಡದೆ ಗುಲ್ಮಲತೆಗಳನ್ನು ನೋಡಿ ಹುಳಿಗೈದೀಡಾಡಿ ವನಭಂಗವ ಮಾಡಿದ ಹನುಮಂತ ಫಲ ಪುಷ್ಪಂಗಳ ನಡಿಯಿಂದೊರಸಿ ಬಲು ಕುಂಜ ಕುಟೀರಂಗಳ ಕೆಡಿಸಿ ಚೆಲುವಾಗಿ ಹಚಪ್ಪರಗಳ ನಡಿಸಿ ಫಲವನ್ನು ಕೈಗೊಳಿಸಿ ವನಭಂಗವ ಮಾಡಿದ ಹನುಮಂತ ಕಮಲಾಕರಗಳ ರಮ್ಯವ ತರಿದು ಕಮಲಂಗಳ ಕುಮುದಂಗಳ ಮುರಿದು ಭ್ರಮರಂಗಳ ಬಂಧನಗಳ ಪರಿದು ನಿಮಿಷದಿ ಹರಿಹರಿದು ವನಭಂಗವ ಮಾಡಿದ ಹನುಮಂತ ಕ್ಷಣದಲ್ಲಿ ಕ್ರೀಡಾ ಮಂಟಪಗಳನ್ನು ಕನಕ ಮಣಿ ಖಚಿತ ಸೌಧಂಗಳನ್ನು ಘನ ಚಿತ್ರ ವಿಚಿತ್ರ ಭವನಂಗಳನ್ನು ಹನನವಗೈಸಿದನು ವನಭಂಗವ ಮಾಡಿದ ಹನುಮಂತ ಜಿಲೆಯ ಮಗಳಿರುವ ಮರವನ್ನು ಬಿಟ್ಟು ಬಿಲಸಿದನು ಹರಿಯ ಮನದೊಳಗಿಟ್ಟು ನಲಿದಾಡುತ ಭುಜ ಬಲವಳವಟ್ಟು ಖಡರಲ್ಲಿ ಹಗೆ ಇಟ್ಟು ವನಭಂಗವ ಮಾಡಿದ ಹನುಮಂತ ಘನಧನುಜ ಕೃತಾಂತ ವನಭಂಗವ ಮಾಡಿದ ಹನುಮಂತ ಅಬ್ಬಬ್ಬಾ, ಹನುಮಂತನು ಗಿಡ ಮರಗಳನ್ನ ಹುಡಿಗಟ್ಟಿದ, ಪೊದೆ ಬಳ್ಳಿಗಳನ್ನು ನುಚ್ಚು ನೂರು ಮಾಡಿದ, ಫಲ ಪುಷ್ಪಗಳನ್ನು ಕಾಲಿನಲ್ಲಿ ಹೊಸಕಿ ಹಾಕಿದ, ಜಂಬೂ ಮಾಲೆಯನ್ನು ಜಂಬೂ ವೃಕ್ಷವನ್ನೇ ಕಿತ್ತು ತಂದು ಚಚ್ಚಿದ, ಸುಮಾಲಿಯನ್ನು ಕೈ ಸೆರೆ ಪಿಡಿದ, ನಂತರ ಕಳಿಸಿದ, ಅಕ್ಷಯ ಕುಮಾರ ಬಂದ ಹೋದ, ಇಂದ್ರಜಿತು ಬಂದ ಸೋತ, ಇಂದ್ರಜಿತು ಬ್ರಹ್ಮಾಸ್ತ್ರ ಪ್ರಯೋಗಿಸಿದ, ಬ್ರಹ್ಮಾಸ್ತ್ರಕ್ಕೆ ಗೌರವ ಸೂಚಿಸುವ ಸಲುವಾಗಿ ಹಾಗೂ ರಾವಣನನ್ನು ನೋಡಲೋಸುಗ ಬಂಧಿತನಾದನು ಹನುಮ. ಪ್ರಹಸ್ತನು ಕಪಿಯನ್ನು ಎಳೆದು ಸಭೆಗೆ ತಂದ, ಅದ್ಭುತವಾದ ಸಭಾಮಂಟಪ, ಇಡೀ ಸಭಾಂಗಣ ಕೋರೈಸುತ್ತಿದೆ ಕಣ್ಣಿಗೆ. ಸಿಂಹಾಸನಾರೂಢನಾಗಿರುವ ರಾವಣನನ್ನು ಹನುಮನು ನೋಡಿದ, ಸುಮ್ಮನೆ ಮೌನವಾಗಿ ಕುಳಿತಿದ್ದ. ಆಗ ಪ್ರಹಸ್ತನು ಕಪಿಯನ್ನು ಕೇಳಿದ, ನೀನಾರೇ ಈ ವಾನರ ವೀರನೇ? ಈ ಹಾಡು ಮಾಂಡ್ರಾಗದಲ್ಲಿದೆ. ನೀನಾರೈ ವಾನರ ವೀರನೇ
ತಂದೆ ಇಲ್ಲಿಗೆ ತಕ್ಕೆ ಬಂದೆ ಇಲ್ಲಿಂದ ಪೈಣ ಮೆಲ್ಲಿಗೆ ಮುಂದೆ ಏತಕ್ಕೆ ನಿಂದೆ ದೈತ್ಯರ ಕೊಂದೆ ಬಲ್ಲಿದನು ನೀನಾದಡ ಪ್ರತಿ ಮಲ್ಲನಾದೆಂಬಿಂದ್ರ ಜಿತ್ತಿನ ಹುಲ್ಲು ಬಾಣಕ್ಕೇಕಿ ಸಿಲುಕಿದೆ ಕ್ಷುಲ್ಲಕನ ಪರಿನಿಮಿಷ ಮಾತ್ರ ನೀನಾರೆ ವಾನರ ವೀರನೆ ಇರುವುದಾವದೇಶ ಧರಣಿಯೊಳೆಲ್ಲಿ ನಿವೇಶ ಶರದಿಯ ನೆಂಟು ದಾಂಟಿದೆ ಕೀಶ ಮುರಹರ ಶ್ರೀಶ ಬ್ರಹ್ಮ ಸುರೇಶ ಗರುಡ ಮುಖ್ಯರು ಪೋಗಲರಿಯರು ಈ ಪುರವನ ವಂದದಲ್ಲಿ ಪೊಕ್ಕೆಲು ತಿರುಗಿ ಪೋಗೆ ಸಮರ್ಥನೆಂತಲೆ ಮರುಳನಾದೆಲು ದುರುಳ ತರಳನೆ ನೀನಾರೆ ವಾನರ ವೀರನೆ ಯಾವ ರಾಯನ ದೂತ ಈ ಊರ ಪುಗಲೇತ ಕೈ ವಿವರಿಸು ಬೇಗ ಕಪಿಪೋತ ಚಿತ್ತದಿ ಭೀತ ನಾಗದೆ ಮಾತ ನೀವಿವೇಕದಿ ಕೇಳು ನಮ್ಮಯ ಪಾವನದವನ ವೇಗೆ ಕೆಡಿಸಿದೆ ದೇವ ವೈರಿವ್ರಾತವನು ನಿರ್ಜೀವರನು ನೀನೇಕೆ ಮಾಡಿದೆ ನೀನಾರೆ ವಾನರ ವೀರನೆ ಮೌನ ವೇತಕ್ಕೆ ನೋಡಿ ರಣಶೂರನೆ ಮಹಧೀರನೆ ಘೋರಾಕಾರನೆ ನೀನಾರೆ ವಾನರ ವೀರನೆ ಈಗ ರಾವಣನ ಪರಿಚಯ ಮಾಡಿಕೊಳ್ಳೋಣ. ಪುಲಸ್ತ್ಯ ಬ್ರಹ್ಮನ ಮೂರನೇ ಮಗ ವಿಶ್ರವಸು. ವಿಶ್ರವಸು ಮತ್ತು ಕೈಕಸಿಯರ ಮಗ ದಶಗ್ರೀವ, ಹೆಸರು ದಶಕಂಠ. ಕೈಲಾಸ ಪರ್ವತವನ್ನೇ ಎತ್ತಲು ಹೋಗಿ ಕೈಗಳು ಸಿಕ್ಕಿ ಜೋರಾದ ರವವನ್ನು ಅಂದರೆ ಶಬ್ದವನ್ನು ಮಾಡಿದ. ಹಾಗಾಗಿ ಶಿವ ಇವನನ್ನು ರಾವಣ ಎಂದ. ಅಂದಿನಿಂದ ರಾವಣನಾದ. ಅಧಿಕಾರ, ಯೌವನ, ಬಲ, ಸಾಮರ್ಥ್ಯ, ಧನ ಸಂಪತ್ತಿನ ಜೊತೆಗೆ ಅವಿವೇಕವೂ ಸೇರಿ ಪಿತ್ತ ನೆತ್ತಿಗೇರಿ ರಾಕ್ಷಸನಾದ, ದುಷ್ಟನಾದ. ಅವನ ಆಸ್ಥಾನದಲ್ಲಿ ವಂದಿಮಾಗಧರು ಪರ ಹೇಳುತ್ತಿದ್ದುದನ್ನು ಕೇಳಿದ ಹನುಮ. ಉತ್ತಮ ಕುಲೋದ್ಭವ ಬಿರುದೆಂತೆಂಬರ ಗಂಡ ಗಜ ಬೇಂಟೆಗಾರ, ಸಮಸ್ತ ಶತ್ರು ಸಂಘ ಜೀಮೂತ ಜಂಜಾ ಮಾರುತ, ಪ್ರತ್ಯರ್ಥಿ ಪೃಥ್ವೀಪತಿ ವನ ದಾವಾನಲ, ಸಮಸ್ತ ವಿದ್ವಜ್ಜನ ಸಮುದಾಯ ಕಲ್ಪಭೂಜಾತ, ರಾಜಾದಿರಾಜ ರಾಜ ಗಂಭೀರ ರಾಜಕುಲ ತಿಲಕ, ಸಮರ ಮಾರ್ತಾಂಡ ಅರಿಯರ ಗಂಡ, ಸುರವೃಂದ ಕುಠಾರ ಸುಪ್ರಚಂಡ ಶೌಂಡ, ಕುಲಸ್ತ್ಯ ವಂಶ ಕಲಶಾಂಬುದಿ ಚಂದ್ರ, ದಶಾಸ್ಯ ವಿಂಶತಿ ಭುಜಾಂಬಕ ಶೌಂಡ, ರಾಕ್ಷಸ ಕುಲ ಕಿರೀಟ ನವರತ್ನ ಮಕುಟ, ಶ್ರೀ 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 ರಾವಣೇಶ್ವರ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಎಲ್ಲವನ್ನೂ ಕೇಳಿದ ಹನುಮಂತನಿಗೆ ಎಲ್ಲಿಲ್ಲದ ಧೈರ್ಯ ಬಂದಿದೆ. ನೀನೇವೇ ರಾವಣನೆಂಬನು ಎಂದು ಪ್ರಶ್ನಿಸುತ್ತಿದ್ದಾನೆ ಹಾಡು ಅಟಾಣ ರಾಗದಲ್ಲಿ. ನೀನೇವೇ ರಾವಣನೆಂಬನು, ನೀನೇವೇ ರಾವಣನೆಂಬನು, ದಾನವ ವಂಶಜನು ದಶಮುಖ ದಾನವರಾಜವನು, ನೀನೇವೇ ರಾವಣನೆಂಬನು, ಭಾನುಕುಲೇಶ್ವರರಿಲ್ಲದ ಸಮಯದಿ ಜಾನಕಿ ದೇವಿಯ ಚೌರ್ಯದಿ ತಂದವ, ಭಾನುಕುಲೇಶ್ವರರಿಲ್ಲದ ಸಮಯದಿ ಜಾನಕಿ ದೇವಿಯ ಚೌರ್ಯದಿ ತಂದವ, ನೀನೇವೆ ರಾವಣನೆಂಬನು. ಸುರನರ ಉರಗರ ಪರಿಭವಗೊಳಿಸಿದೆ ಸರಿಯನಗಾರೆಂಬ ಗರ್ವದಿ, ಹರನ ಗಿರಿಯ ನೀನೆ ಗಹಲು ತೋಳ್ಗಳು ಗಿರಿಯಲ್ಲಿ ತಗಲಿರಲು, ನೋವುತ ಹರುಷವಳಿದು ಸಾಸಿರವರು ಶಂಗಳು ನರಿ ನರಳುವ ಪರಿ ನರಳಿದ ಧೀರನು, ನೀನೇವೆ ರಾವಣನೆಂಬನು. ಜಗದೊಳಗನುಪಮ ಸಾಹಸವೆನು ತಲಿ ನಗಜಾಧೀಶ್ವರನ ಚಾಪವ, ನೆಗೆ ಹೂವೆನೆನು ತಡಿಯಲಿ ಬಿದ್ದಳಲು ನಗೆಗೊಳಗಾಗುತ್ತಲಿ, ಲಜ್ಜೆಯ ಬಗೆಯದೆ ತಡೆಯಲಿ ಖಾದ್ರಿನು ಸಿಂಗನ ಹಗೆಯ ಮಾಡಿಕೊಂಡ ಹಗರಣವಾ
ಯಾದವ ಬಗೆಯದೆ ಕಡೆಯಲ್ಲಿ ಖಾದ್ರಿ ನೃಸಿಂಗನ ಹಗೆಯ ಮಾಡಿಕೊಂಡ ಹಗರಣವಾದವ ನೀನೇವೆ ರಾವಣನೆಂಬನು ದಾನವ ವಂಶಜನು ದಶಮುಖ ದಾನವ ರಾಜವನು ನೀನೇವೆ ರಾವಣನೆಂಬನು. ರಾವಣ ಅದ್ಭುತ ವ್ಯಕ್ತಿ, ವೇದ ವಿದ್ಯಾವ್ರತ ಸ್ನಾತ, ಆಹಿತಾಗ್ನಿಯುಳ್ಳವ, ಆಡಳಿತ ದಕ್ಷತೆ, ರಕ್ಷತಾ ವ್ಯವಸ್ಥೆ, ರಾಜತಂತ್ರ ಕೌಶಲ ಎಲ್ಲವೂ ಇತ್ತು. ಶ್ರೀರಾಮನ ಧರ್ಮದ ತೇಜಸ್ಸು ಯಾವ ಎತ್ತರಕ್ಕೆ ಬೆಳೆಯಿತೋ ಆ ಎತ್ತರವನ್ನೂ ಮೀರಿ ರಾವಣನ ಅಧರ್ಮದ ಕಳಂಕ ಬೆಳೆದಿತ್ತು. ಹಾಗಾಗಿ ಹೇಳಿದ ರಾವಣ, ದುಷ್ಟನಾದ ಈ ಕಾಡಿನ ಪ್ರಾಣಿಯನ್ನು ಬಲಿ ಕೊಡಿರಿ. ಆದರೆ ವಿಭೀಷಣ ಹೇಳಿದ, ಈತ ರಾಯಭಾರಿ, ರಾಜನೀತಿಯೆಲ್ಲ ಕೊಲ್ಲುವುದು, ಅವಮಾನ ಮಾಡಬಹುದಷ್ಟೇ. ಹಾಗಾದರೆ ಕಿವಿ ಕತ್ತರಿಸಿರಿ. ಕತ್ತರಿಸಲು ಹೋದರೆ ಕತ್ತಿಗಳೆಲ್ಲ ತುಂಡಾದವು. ಏಕೆ ಅಶೋಕವನವನ್ನು ಹಾಳುಗೆಡವಿದೆ? ನಾನಲ್ಲ, ಈ ಬಾಲ. ಹಾಗ ಈ ಬಾಲವನ್ನು ಸಾಧ್ಯವಾದರೆ ಕತ್ತರಿಸಿರಿ, ಇಲ್ಲದಿದ್ದರೆ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಹಾಕಿ ಸುಡಿರಿ ಎಂದು ಅಪ್ಪಣೆ ಮಾಡಿದ. ಆಗ 60,000 ದಾಂಡಿಗರು ಪ್ರಳಯ ಸರ್ಪದಂತೆ ಬೆಳೆಯುತ್ತಲೇ ಇದ್ದ ಬಾಲಕ್ಕೆ ಊರಲ್ಲಿದ್ದ ಬಟ್ಟೆಯನ್ನೆಲ್ಲ ಸುತ್ತಿ ಇದ್ದ ಬದ್ದ ಎಣ್ಣೆಯನ್ನೆಲ್ಲ ಸುರಿದು ಕಡ್ಡಿಗೀರೆಯೇ ಬಿಟ್ಟರು. ಆಹಾಹಾ, ನಮ್ಮ ಪ್ರಾಣ ದೇವರಿಗೆ ಪರಮಾನಂದವಾಯಿತು. ಜಿಗಿದ 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 ಬಾಲವನ್ನು ಬೀಸಿದ. ಹಾಡನ್ನ ಕೇಳೋಣ. ಲಂಕೆಯ ದಹಿಸಿದ ರಾಗ ಅಟಾಣದಲ್ಲಿ. ಲಂಕೆಯ ದಹಿಸಿದನು, ಲಂಕೆಯ ದಹಿಸಿದನು ಶ್ರೀ ಹನುಮಂತ, ಲಂಕೆಯ ದಹಿಸಿದನು, ಲಂಕೆಯ ದಹಿಸಿದ ಪಂಕಜಾಕ್ಷನ ಪಾದ, ಪಂಕಜ ಭ್ರಮರನ ಮರಾರಿ ಗಜಾಂಕುಶನು ನಿಶಂಕೆಯಿಂದಲೇ, ಲಂಕೆಯ ದಹಿಸಿದನು. ಕೆಟ್ಟದ ಶಾಸ್ಯ ಮುಂದರಿಯದೆ ಬಹುಮತಿ ಗೆಟ್ಟು ವಾನರಸಿಂಹ ರಾಜನ ವಾದದೊ, ಇಟ್ಟ ಕಾಲಾಗ್ನಿ ದಳ್ಳುರಿಗೊಂಡು ಗಗನವ ಮುಟ್ಟಿ ಚುಂಬಿಸಿ ಕೇಡಿ ಗಡಕೋಟಿ ಧರಣಿಯೊ, ಬೆಟ್ಟದಂತುದುರೆ ಚಿಲ್ಚಿಟಿಲೆಂಬ ರವದೋಳು ಅಟ್ಟಹಾಸದಿ ಕಂಠೀರವ ಗರ್ಜನೆಯ ಮಾಡಿ ದಿಟ್ಟತನದಿ ದಶ ಕಂಠ ನಿದ್ದೆಡೆಗೆ ಧುಮ್ಮಿಟ್ಟು ಸಭೆಯೊಳಿದ್ದ ಧನುಜರ ನೆಲ್ಲನೆ ಬಿಟ್ಟು ಪೌಲಸ್ತ್ಯನ ಬಿಗತಾಂಬರ ನಾಗೈದು ಸುಟ್ಟು ಮುಖಗಳ ನಂಬರ ವೀದಿ ಪೊಗಿಸಿ ಬೆನ್ನಟ್ಟಿ ಓಡಿಸಿ ಮರಳಿ ಅವನರ ಮನೆ ಬಟ್ಟೆ ಬಿಡಿದು ತೆರಳಿ ಪಾವಕನಿಗೆ ಕೊಟ್ಟಾಹುತಿಯ ಕೇರಳಿ ಕೋಪದಿ ಗೂಡು ಗುಟ್ಟಿ ಕೆಂಡಗಳರಳಿ ಮಾಡದೆ ರಾಣಿ ರೊಟ್ಟು ತೊಟ್ಟುಗ ಸುಟ್ಟ ಬೊಬ್ಬೆಗಳಿಟ್ಟು ಸೋಕಿಸೆ ಬಟ್ಟ ಬಯಲೊಳು ಲಂಕೆಯ ದಹಿಸಿದನು ಶ್ರೀ ಹನುಮಂತ ಲಂಕೆಯ ದಹಿಸಿದನು ಲಂಕೆಯ ದಹಿಸಿದ ಪಂಕಜಾಕ್ಷನ ಪಾದ ಪಂಕಜ ಭ್ರಮರನ ಮರಾರಿ ಗಜಾಂಕುಶನು ನಿಶಂಕೆಯಿಂದಲೇ ಲಂಕೆಯ ದಹಿಸಿದನು ಶ್ರೀ ಹನುಮಂತ ಲಂಕೆಯ ದಹಿಸಿದನು. ಕಪಿಯ ಹಾವಳಿಯಿಂದ ನೊಂದಿದ ಸಜ್ಜನರನ್ನು ಸಮಾಧಾನ ಪಡಿಸಿದ ಹನುಮ. ನಂತರ ಸಮುದ್ರದಲ್ಲಿ ಬಾಲವನ್ನು ಅದ್ದಿ ಅಗ್ನಿಯನ್ನು ನಂದಿಸಿ ಸೀತೆಯ ಬಳಿಗೆ ಬಂದು 1 ತಿಂಗಳೊಳಗಾಗಿ ರಾಮನನ್ನು ಕರೆತರುವೆನೆಂದು ಆಶ್ವಾಸನೆಯನ್ನಿತ್ತು ಆಕಾಶಕ್ಕೆ ಜಿಗಿದನು. ಬಾಲ್ಕನಿ ಬಂಧುಗಳು, ಅದೇ ಅಭ್ರದಲ್ಲಿದ್ದಂತಹ ಸುರರು ಸಂತೋಷಿಸಿ ಹನುಮನ ಕೆಲಸವನ್ನು ಮೆಚ್ಚಿಕೊಂಡು ಹೊಗಳಿದರು. ಭಗವಂತನೇ ಆಗಿದ್ದರೂ ಸೀತಾಮಾತೆಯ ವಿಷಯವನ್ನು ಕೇಳುವ ಕುತೂಹಲದಲ್ಲಿದ್ದ ರಾಮನನ್ನು, ಜಗದಭಿರಾಮನನ್ನು ಹನುಮಂತ ಹತ್ತಿರಕ್ಕೆ ಹೋಗಿ ಕಂಡು ಸೀತೆಯ ಕ್ಷೇಮ ವಾರ್ತೆಯನ್ನು ಅರುಹಿದನು. ಹಾಡು ರಾಮನ ಕಂಡ ಮಾರುತಿ, ಬೃಂದಾವನ ಸಾರಂಗದಲ್ಲಿ. ರಾಮನ ಕಂಡ ಶ್ರೀ ಮಾರುತಿ, ರಾಮನ ಕಂಡ ಶ್ರೀ
ಕಂಡನಭಿರಾಮನಾದ ಮಹಾನುಭಾವನ ರಾಮನ ಕಂಡ ಶ್ರೀ ಮಾರುತಿ ಚಾರು ಸುಂದರನ ಧೈರ್ಯದಿ ಮಹಾಮೇರು ಮಂದರನ ಸನ್ಮುಖದ ಶೃಂಗಾರ ಚಂದಿರನ ಸದ್ಗುಣಗಣ ಹಾರನ ದೈತ್ಯ ವಿದಾರನ ಕಾರುಣ್ಯ ಧಾರನಾಶ್ರಿತ ಸಾರ ಸಾಕನ ಧೀರ ಲೋಕೋದ್ಧಾರನಾಗಿಯ ರಾಮನ ಕಂಡ ಶ್ರೀ ಮಾರುತಿ ಸಮುಖದೊಳ್ಳಳನು ಸುಷೇಣನು ಸುಮುಖದುನ್ಮುಖನು ಕೇಸರಿ ವೀರ ಕುಮುದ ದ್ವಿವಿಧನು ಶೂರಾಕಾರ ಪ್ರಮುಖ ನಾಯಕರೆಲ್ಲ ರಮಿತ ನಿಂದಿದ್ದು ಕಮಲ ಲೋಚನ ವಿಮಲ ಖಾದ್ರಿ ಧಾಮನರ ಹರಿ ನಮೋ ನಮೋಯೇ ಕಮಲ ಲೋಚನ ವಿಮಲ ಖಾದ್ರಿ ಧಾಮನರ ಹರಿ ನಮೋ ನಮೋಯೇ ರಾಮನ ಕಂಡ ಶ್ರೀ ಮಾರುತಿ ರಾಮನ ಜಗದಭಿರಾಮನ ಜಿತ ಭೋಗೋ ರಾಮನ ದಶರಥನ ಸುತನಭಿರಾಮನಾದ ಮಹಾನುಭಾವನ ರಾಮನ ಕಂಡ ಶ್ರೀ ಮಾರುತಿ ಹನುಮ ರಾಮನಾಮ ಎಂಬ ಉಂಗುರವನ್ನು ಸೀತೆಗೆ ಕೊಟ್ಟು ಬಂದ. ರಾಮನ ಕೃಪೆಯಿಂದ ಸೇತುವೆಯನ್ನು ಸಾಗರಕ್ಕೆ ಅಷ್ಟೇ ಅಲ್ಲ ಸಂಸಾರ ಸಾಗರಕ್ಕೆ ಕಟ್ಟಿದವ. ಅರಿಷಡ್ವರ್ಗವೆಂಬ ರಾಕ್ಷಸರನ್ನು ನಿಗ್ರಹಿಸಿ ಅಹಂಕಾರವೆಂಬ ರಾವಣನನ್ನು ಸಂಹರಿಸಲು ಬೇಕಾದ ಸಿದ್ಧತೆಗಳನ್ನು ಎಸಗಿ ಬಂದ. ಸುರಸೆಯನ್ನು ಜಯಿಸಿ ಸಿಂಹಿಕೆಯನ್ನು ಘಾತಿಸಿ ಲಂಕಿಣಿಯನ್ನು ಭಂಗಿಸಿ ರಾವಣನನ್ನು ಹಿಂಸಿಸಿ ಲಂಕೆಗೆ ಕಿಚ್ಚಿಟ್ಟು ಹಿಂತಿರುಗಿದ ಅಪ್ರತಿಮ ಸಾಹಸಿ ಈಗ ರಾಮನಿಗೆ ಜಯ ಜಯ ಎಂದು ನಮಿಸುತ್ತಿದ್ದಾನೆ ಚಂಪಕ ಮಾಲಾವೃತ್ತದಲ್ಲಿ ಉದಯ ರವಿಚಂದ್ರಿಕೆ ರಾಗದಲ್ಲಿ. ಜಯ ಜಯ ರಾಮಚಂದ್ರ ಜಲಜಾಪ್ತ ಕುಲಾರ್ಣವ ಪೂರ್ಣ ಚಂದ್ರನೇ ಜಯ ಜಯ ರಾಮ ಭದ್ರ ವಿಲಸದ್ಗುಣ ಪುಂಜ ದಯಾ ಸಮುದ್ರನೇ ಜಯ ಜಯ ಸಾರ ಸಾಕ್ಷ ತ್ರಿದಶಾರ್ಚಿತ ದಾನವ ಲೋಕ ಶಿಕ್ಷಣೇ ಜಯ ಜಯ ನಾರಸಿಂಹ ಭವಸಾಮಜ ಸಿಂಹ ನಮೋ 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 ನಮಃ ಪರಿಪಾಹಿ ರಾಘವೇಶ ಪರಿಪಾಹಿ ರಾಘವೇಶ ಭವ್ಯ ಕಾರುಣ್ಯಕೋಶ ಭಾನುಕೋಟಿ ಪ್ರಕಾಶ ಭವಶೋಷ ಪರಿಪಾಹಿ ರಾಘವೇಶ ಭವ್ಯ ಕಾರುಣ್ಯಕೋಶ ಭಾನುಕೋಟಿ ಪ್ರಕಾಶ ಭವಶೋಷ ಪರಿಪಾಹಿ ರಾಘವೇಶ ಸರಸಿ ಜಪತ್ರ ನೇತ್ರ ಸನ್ಮುನಿ ಸೋತ್ರ ಪಾತ್ರ ಗುರುತರ ಕರಿವರ ದುರಿತ ಹರ ಸುರಲಲಾಮ ಕೋದಂಡ ರಾಮ ಪರಿಪಾಹಿ ರಾಘವೇಶ ಸರಸಿ ಜಪತ್ರ ನೇತ್ರ ಸನ್ಮುನಿ ಸೋತ್ರ ಪಾತ್ರ ಗುರುತರ ಕರಿವರ ದುರಿತ ಹರ ಸುರಲಲಾಮ ಕೋದಂಡ ರಾಮ ಪರಿಪಾಹಿ ರಾಘವೇಶ ಜನನಾಥ ಮಂಜುಭಾಷ ಚಾರು ಸದ್ಭಕ್ತ ಪೋಷ ಅನುಪಮ ದಿವ್ಯ ವೇಷ ಅಘಶೋಷ ಜನನಾಥ ಮಂಜುಭಾಷ ಚಾರು ಸದ್ಭಕ್ತ ಪೋಷ
ಅನುಪಮ ದಿವ್ಯ ವೇಷ ಅಘಶೋಷ ಕನಕ ಕುರಂಗ ಭಂಗ ಕರುಣಾಂತರಂಗ ರಂಗ ಘನತರ ಧನುಜ ಹನನ ಘನರಣ ಭಯ ಭೀಮ ಕಲ್ಯಾಣ ರಾಮ ಪರಿಪಾಹಿ ರಾಘವೇಶ ಕಾಮ ಸನ್ನಿಭಾಗಾತ್ರ ಕಮನೀಯ ಸುಕಳತ್ರ ಸೋಮಾಪ್ತ ಸುಚರಿತ್ರ ಸುಪವಿತ್ರ ಕಾಮ ಸನ್ನಿಭಾಗಾತ್ರ ಕಮನೀಯ ಸುಕಳತ್ರ ಸೋಮಾಪ್ತ ಸುಚರಿತ್ರ ಸುಪವಿತ್ರ ಹೇ ಮಾದ್ರಿ ಧೀರ ಶೂರ ಇಂದ್ರ ಕುಮಾರ ಮಾರ ರಾಮ 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 ರಘುರಾಮಚಂದ್ರ ರಾಜೇಂದ್ರ ಚಂದ್ರ ರಾಮ 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 ರಘುರಾಮಚಂದ್ರ ರಾಜೇಂದ್ರ ಚಂದ್ರ ಪರಿಪಾಹಿ ರಾಘವೇಶ ರಮಣೀಯ ಕುಂದರನ ರಾಗೇಂದು ಬಿಂಬ ವದನ ಕಮನೀಯ ಪುಣ್ಯ ಸದನ ಕಲಿದ ಮನ ರಮಣೀಯ ಕುಂದರದನ ರಾಗೇಂದು ಬಿಂಬ ವದನ ಕಮನೀಯ ಪುಣ್ಯ ಸದನ ಕಲಿದ ಮನ ಸುಮಹಿತಾನಂತ ರೂಪ ಸುಗುಣ ಕಲಾಪ ಭೂಪ ನಮೋ 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 ಗಾದ್ರಿ ನಾರಸಿಂಹ ನವನಾರಸಿಂಹ ನಮೋ 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 ಗಾದ್ರಿ ನಾರಸಿಂಹ ನವನಾರಸಿಂಹ ಪರಿಪಾಹಿ ರಾಘವೇಶ ಭವ್ಯ ಕಾರುಣ್ಯ ಕೋಶ ಭಾನು ಕೋಟಿ ಪ್ರಕಾಶ ಭವಶೋಷ ಪರಿಪಾಹಿ ರಾಘವೇಶ ಪರಸಿ ಜ ಪತ್ರ ನೇತ್ರ ಸನ್ಮುನಿ ಸ್ತೋತ್ರ ಪಾತ್ರ ಗುರುತರ ಕರಿವರ ದುರಿತ ಹರ ಸುರಲಾಮ ಕೋದಂಡ ರಾಮ ಪರಿಪಾಹಿ ರಾಘವೇಶ ಪರಿಪಾಹಿ ರಾಘವೇಶ ಪರಿಪಾಹಿ ರಾಘವೇಶ ರಾಮಚಂದ್ರ ಪ್ರಭುವಿನದು ಶಿವಧನಸ್ಸು ಮುರಿಯುವವರೆಗೆ ಮಕ್ಕಳಾಟಿಕೆ ಕಾಡಿಗೆ ಹೋಗುವವರೆಗೆ ವಿನಯ ಕಪಿಗಳ ಸ್ನೇಹ ಮಾಡುವವರೆಗೆ ಕಾರುಣ್ಯ ಸೇತುವೆ ಕಟ್ಟುವವರೆಗೆ ಆಜ್ಞೆ ರಾವಣನ ಸಂಹಾರ ಮಾಡುವವರೆಗೆ ಕೀರ್ತಿ ಹೆಂಡತಿಯನ್ನು ಕಾಡಿಗೆ ಕಳಿಸುವವರಿಗೆ ಕಾಠಿಣ್ಯ ಇಂತಹ ಗುಣಗಳ ಗಣಿಯನ್ನು ಅನೇಕ ದಿವ್ಯ ನಾಮಾವಳಿಗಳಿಂದ ಸ್ತುತಿಸುತ್ತಿರುವನು ಹನುಮಂತ ಹನುಮನ ಈ ಕಾರ್ಯಗಳನ್ನೆಲ್ಲ ಮನಸಾರೆ ಮೆಚ್ಚಿದ ಶ್ರೀರಾಮಚಂದ್ರ ಮುಂದಿನ ಮನ್ವಂತರದಲ್ಲಿ ಬ್ರಹ್ಮ ಪದವಿಯನ್ನು ಕೊಡಲು ನಿರ್ಧರಿಸುತ್ತಾನೆ ರಾಮಾಯಣದ ವಿಶಿಷ್ಟತೆ ಹೀಗಿದೆ ಶ್ರೀಮದ್ ರಾಮಾಯಣ ಕಾವ್ಯವು ಭಾರತೀಯರಿಗೆ ಒಂದು ದೃಷ್ಟಿಯಿಂದ ಧರ್ಮಗ್ರಂಥ ಇನ್ನೊಂದು ದೃಷ್ಟಿಯಿಂದ ದರ್ಶನ ಗ್ರಂಥ ಮತ್ತೊಂದು ದೃಷ್ಟಿಯಿಂದ ಸಾಹಿತ್ಯ ಸರ್ವಸ್ವ ಮಗದೊಂದು ದೃಷ್ಟಿಯಿಂದ ನೀತಿಬೋಧೆಯ ಮಹಾಗ್ರಂಥ ಈ ಕಾವ್ಯವು ಗಂಗೆಯಂತೆ ನಿರ್ಮಲವಾಗಿ ಕಾವೇರಿಯಂತೆ ಉಪಯುಕ್ತವಾಗಿ ತುಂಗಭದ್ರೆಯಂತೆ ಹಿತಕರವಾಗಿ ಭಾರತೀಯರನ್ನು ಉದ್ಧಾರ ಮಾಡುತ್ತಿದೆ ಇಲ್ಲಿ ಶ್ರೀರಾಮನ ಪಿತೃಭಕ್ತಿ ದಶರಥನ ಪುತ್ರ ಪ್ರೇಮ ಸೀತೆಯ ಪಾತಿವ್ರತ್ಯ ಲಕ್ಷ್ಮಣಾದಿಗಳ ಸೋದರ ಪ್ರೇಮ ಭರತನ ಸತ್ಯನಿಷ್ಠೆ ಸುಗ್ರೀವನ ಸ್ನೇಹಪರತೆ ಮಾರುತಿಯ ಸ್ವಾಮಿ ನಿಷ್ಠೆ ಇತ್ಯಾದಿ ಸದ್ಗುಣ ಸಂಪತ್ತುಗಳು ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯಾವ ಸಮಾಜಕ್ಕೂ ಬೇಕಾದಂತಹದ್ದು ಪಂಡಿತರು ಹೇಳುತ್ತಾರೆ ಗೀತೆಯು ಶಾಸ್ತ್ರಭಾಗ ರಾಮಾಯಣ ಗೀತಾಶಾಸ್ತ್ರದ ಅನುಷ್ಠಾನ ಭಾಗವೆಂದು ಪಾತ್ರಗಳೆಲ್ಲ ಗೀತಾ ತಾತ್ಪರ್ಯ ಮೂರ್ತಿಗಳೆಂದು ಹೀಗೆ ರಾಮಾಯಣದಿಂದ ಕೆಲವರಿಗೆ ಕಾವ್ಯಾನಂದ ಮತ್ತೆ ಕೆಲವರಿಗೆ ಶಾಸ್ತ್ರಾನಂದ ದೊರಕುತ್ತದೆ ಹಾಗಾಗಿ ರಾಮಾಯಣ ಪಾಮರನಿಗೆ ಕಾವ್ಯ ವೇದಾಂತಿಗೆ ವೇದದ ಅಪರಾವತಾರ ಇಂತಹ ಕಾವ್ಯಾನಂದಕ್ಕೆ ಮಂಗಳವನ್ನು ಹಾಡೋಣವೇ ಮಂಗಳಂ ವಾಯುಪುತ್ರಗೆ ಭೈರವಿ ರಾಗದಲ್ಲಿ ಹನುಮಂತ ಕೇಳು
ಸೂರ್ಯಾನ್ವಯ ಗ್ರಣಿಯಾದ ದಶರಥಾಕ್ಷ್ಮ್ಯಪಾಲ ಚಂದ್ರಮಂಗೆಯೇ ನಾವು ನಾಲ್ವರು ಮಕ್ಕಳೆಂದು ವಸುಂಧರಾದಳದಿ ಭಾವಿಸುತ್ತಿದ್ದೆವು ಏಸು ದಿನವೂ ನೀನೈದನೇ ಪುತ್ರನೆಂದು ಇಂದಿನ ಆರಭ್ಯ ನಮ್ಮಂತರಂಗದೊಳು ತಿಳಿದೆವೀಗ ದೇಹವೊಂದಕ್ಕೆ ಪ್ರಾಣಗಳ ಪಂಚಕದವೋಲ್ತೋ ನೀನಲ್ಲ ನಮ್ಮೊಡ ಹುಟ್ಟಿದವನು ಇತ್ತ ಬಾರಿ ರನ್ನವ ಚಿನ್ನವ ಭೃತ್ಯ ನೀನಲ್ಲ ನಮ್ಮೊಡ ಹುಟ್ಟಿದವನು ಭಾಗವತಗೆ ಶುಭ ನಾಮದೇಯ ವಜ್ರಕಾಯ ಶ್ರೀಮದಾಂಜನೇಯ ಸತ್ಪ್ರಾಣರಾಯ ಕೃತಜ್ಞತಾಪೂರ್ವಕನಾಗಿ ರಾಮ ಹನುಮನಿಗೆ ಹೀಗೆ ಹೇಳುತ್ತಾನೆ, ತನ್ನ ಪೂರ್ವಾಂತದಲ್ಲಿ ಏನೆಲ್ಲ ಸಹಾಯ ಮಾಡಿದೆಯಪ್ಪ ನಮಗೆ ಅಂತ ಹೇಳಿ ಶ್ರೀ ಆಂಜನೇಯ ಕೇಳೈ. ಶ್ರೀ ಆಂಜನೇಯ ಕೇಳಯ್ಯ ಶ್ರೀ ಆಂಜನೇಯ ಕೇಳಯ್ಯ ಗಗೇಯ ಶ್ರೀ ಆಂಜನೇಯ ಕೇಳಯ್ಯ ನೀ ಯಶೋ ವಿಶಾಲನಾಗೆ ಮಗೆ ಸಹಾಯವಾದೆ ಸಹೃದಯ ವಿಧೇಯ ನೀ ಯಶೋ ವಿಶಾಲನಾಗೆ ಮಗೆ ಸಹಾಯವಾದೆ ಸಹೃದಯ ವಿಧೇಯ ಶ್ರೀ ಆಂಜನೇಯ ಕೇಳಯ್ಯ ಪುರವನು ನಾವದಲಿ ಸತಿ ಸೋದರರಿಂ ಸಹಿತದಲಿ ಮುನಿಗಳ ಪರಿಯಲಿ ವನಗಳಲ್ಲಿ ಸಂಚರಿಸುತ್ತಲಿರುತ್ತಿದೆ ಕಳವಿನಲಿ ದಶಕಂಧರ ಕಡುವೇಗದಲ್ಲಿ ಶ್ರೀ ಸತಿಯ ಹರಣದಯ ವಿರಹಾದುರದಲ್ಲಿ ಕರಗಿನೊಂದು ಚಿಂತೆಯೊಂದು ತಲಿತರು ಗಿರಿಯ ಸಂದು ಗುಹೆಯ ಗೊಂದುಗಳೊಳಗೆ ಅರಸಿ ಇಂದು ಮುಖಿಯ ನಂದು ಕಾಣದೆ ತಿರುಗಿ ಬಂದು ಬಾಯಾರಿ ನಿಂದು ಮರುಗುವಾಗ ನಿನ್ನೆ ಬೇಗ ಬಂದತಿ ಭರದಿ ರಾಗದಿಂದ ಭಾಗದೆಯ ಕರಣಿ ಜಾಗ ಮಲವನಾಗ ಮಾಡಿಸಿ ಶರಣನಾಗಲವನಾಗ ತಿಳುವಿದೆ ಶ್ರೀ ಆಂಜನೇಯ ಕೇಳಯ್ಯ ನೀ ಮೈ ರಾವಣನ ಪಿಡಿದು ವಿರಾಮವ ಮಾಡ್ಯವನ ದಶಮುಖ ಸಾಮಜ ಹರಿವರನಾಗಿ ಬಳಿಕ ಭಾಮಿನಿ ಸಹ ಮುನಿನಾಥಾಶ್ರಮ ಭೂಮಿಯೊಳಿದೆ ನೀನಾ ನಂದಿ ರಾಮ ವೈದಿ ಭರತಾವನಿಪನ ಪ್ರೇಮದಿಂದ ಕಂಡು ಬಂದ ಸೀತಾರಾಮನೆಂದ ನುಡಿಗೆ ನಿಂದ ಪ್ರಾಣದಿಂ ಕ್ಷೇಮ ಕುಂದದಂತೆ ಚಂದ ದಿಂ ನಿಜ ಧಾಮ ಸಂದರುಷನಾನಂದ ಕಾಮ ಪೂರ್ತಿ ಮಣಿ ಕೀರ್ತಿ ಪಡೆದೆ ಸುಧಾಮ ಮೂರ್ತಿ ಭಜಕರಾತಿ ಹರಣನೆ ಶ್ರೀ ಮುಕುಂದನಾದ ವಿಮಲ ಕಾದ್ರಿ ನಾಮ ನಿನ್ನ ಪೊರೆವ ಸಾರ್ವಕಾಲದಿ ಶ್ರೀ ಮುಕುಂದನಾದ ವಿಮಲ ಕಾದ್ರಿ
ರಾಮ ನಿನ್ನ ಪೊರೆವ ಸಾರಗಾದರಿ ಶ್ರೀಯಾಂಜನೇಯ ಕೇಳಯ್ಯ ದೇವೋ ಗಗೆಯ ಶ್ರೀಯಾಂಜನೇಯ ಕೇಳಯ್ಯ ನೀ ಯಶೋ ವಿಶಾಲನಾದೆ ಮಗೆ ಸಹಾಯವಾದೆ ಸಹೃದಯ ವಿಧೇಯ ಶ್ರೇಯಶೋ ವಿಶಾಲನಾದೆ ಮಗೆ ಸಹಾಯವಾದೆ ಸಹೃದಯ ವಿಧೇಯ ಶ್ರೇಯಾಂಜನೇಯ ಕೇಳಯ್ಯ ಮಂಗಳಂ ಶ್ರೀವಾಯು ಪುತ್ರಗೆ ಮಂಗಳಂ ಸದ್ವಜ್ರ ಗಾತ್ರಗೆ ಮಂಗಳಂ ಚಾರು ಚರಿತ್ರಗೆ ಮಂಗಳಂ ಜಯ ಸತ್ಪವಿತ್ರಗೆ ಮಂಗಳಂ ಶ್ರೀವಾಯು ಪುತ್ರಗೆ ಜಯ ಮಂಗಳಂ ಶ್ರೀವಾಯು ಪುತ್ರಗೆ ಶುಭ ಮಂಗಳಂ ಶ್ರೀವಾಯು ಪುತ್ರಗೆ ತ್ರೇತಾಯುಗದಲ್ಲಿ ರಾಮ ದೂತನಾಗಿ ಕಡಲ ದಾಂಟಿ ಸೀತಾ ಶೋಕವ ಪರಿದಗೆ ಅಕ್ಷಾದಿ ಘೋರ ಯಾತು ದಾನನೆ ಸದೆದಗೆ ಕಪಿಸೇನೆಗೆ ಪ್ರಾಣದಾತ ನೆನ್ನಿಸಿಕೊಂಡವನಿಗೆ ಹನುಮಂತನೆಂಬ ಖ್ಯಾತ ನಾಮದಿ ಶ್ರೀನಾಥನ್ನ ಮೆಚ್ಚಿಸಿದಗೆ ಮಂಗಳಂ ಶ್ರೀವಾಯು ಪುತ್ರಗೆ ದ್ವಾಪರದಿ ಶ್ರೀ ಕೃಷ್ಣ ನಾಪಾದ ಕಾನಂದ ಮಾಗೆ ದ್ರೌಪದಿ ಗಿಷ್ಟಾರ್ಥವಿತ್ತಗೆ ಧಾತರಾಷ್ಟ್ರದಿ ಭೂಪರನ್ನು ಕೊಂದ ಶೂರಗೆ ಕೇಚಕ ಮುಖ್ಯ ಪಾಪಿ ದೈತ್ಯರನ್ನು ಸದೆದಗೆ ಶ್ರೀ ಭೀಮಸೇನ ರೂಪದಲ್ಲಿ ಪಾಂಡವ ವಂಶಾಧಿಪನೆಂದೆನಿಸಿದಗೆ ಮಂಗಳಂ ಶ್ರೀವಾಯು ಪುತ್ರಗೆ ಕಲಿಯುಗದಿ ವಿಪ್ರ ವಂಶದೊಳಗೆ ಪುಟ್ಟಿ ವೇದವ್ಯಾಸ ಗೊಲುಮೇಯ ಪಡೆದ ಧೀರಗೆ ದುರ್ಮತಗಳೆಂಬ ಜಗ ನಿಲಿಗಸ್ತ್ಯನಾದಗೆ ಹರಿ ಸರ್ವೇಶನೆಂದಿಲೆಯೋಳು ಸಾಧಿಸಿದಾತಗೆ ಸರ್ವಜ್ಞರಾಯರ ಸರೆ ವೈಷ್ಣವಗ್ರ ಗಣ್ಯರೆಂದ ಲಘೂ ಮಹಿಮನಾದಗೆ ಮಂಗಳಂ ಶ್ರೀವಾಯು ಪುತ್ರಗೆ ಮುಂದೆ ವಿಷ್ಣು ನಾಭಿ ಕಮಲದಿಂದ ಪುಟ್ಟಿ ಬ್ರಹ್ಮನಾಗಿ ಚಂದದಿಂ ಲೋಕಗಳ ಸುಜಿಪಗೆ ಅಪರ ಬ್ರಹ್ಮನಮುದೆಂದು ಪೊಗಳೆ ಪಾತ್ರನಾದಗೆ ವಿನುತ ಶಾಶ್ವತಾನಂದ ಸಾಂದ್ರನಾದ ಮಹಿಮಗೆ ಹರಿಗೆ ಹೆಮ್ಮಗ ನೆಂದು ವೇದ ಪುರುಷನಿಂದ ವಂದಿಸಿಕೊಂಬ ದೇವಗೆ ಎಂದು ವೇದ ಪುರುಷನಿಂದ ವಂದಿಸಿಕೊಂಬ ದೇವಗೆ ಮಂಗಳಂ ಶ್ರೀವಾಯು ಪುತ್ರಗೆ ಧರೆಯೋಳಿಂತು ರೂಪವಂತು ಸರಸಿ ಜಾಕ್ಷನ ಮೆಚ್ಚಿಸಿ ಗುರುತರ ಕೀರ್ತಿಯ ಪಡೆದಗೆ ತನ್ನ ನಂಬಿದ ಶರಣ ರೆಂಗೊರಗಳ ನೀವಗೆ ಶ್ರೀಧರಗೆ ಬೇಳಿ ಪರಮ ಮುಕ್ತಿಯ ಕೊಡಿಸುವಗೆ ಶ್ರೀಖಾದ್ರಿನರ ಹರಿದಾಸಾಗ್ರಣಿಯಾದ ಸುಂದರ ಮುಖ್ಯ ಪ್ರಾಣರಾಯಗೆ ಹರಿದಾಸಾಗ್ರಣಿಯಾದ ಸುಂದರ ಮುಖ್ಯ ಪ್ರಾಣರಾಯಗೆ ಮಂಗಳ ಶ್ರೀವಾಯು ಪುತ್ರಗೆ ಜಯ ಮಂಗಳಂ ಶ್ರೀವಾಯು ಪುತ್ರಗೆ ಶುಭ ಮಂಗಳಂ ಶ್ರೀವಾಯು ಪುತ್ರಗೆ ಜಯ ಮಂಗಳಂ ಶ್ರೀವಾಯು ಪುತ್ರಗೆ